ನಮಸ್ತೆ ಸ್ನೇಹಿತರೆ ನಾನು ಮಂಜುನಾಥ್ ಕಾಲೇಜ್ ಶಿಕ್ಷಣ ಇಲಾಖೆಯಲ್ಲಿ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಈ ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವ ಸಹ ಪ್ರಾಧ್ಯಾಪಕರು ಸಹಾಯಕ ಪ್ರಾಧ್ಯಾಪಕರು ಮತ್ತು ಪ್ರಾಧ್ಯಾಪಕರಿಗೋಸ್ಕರ ತಗೊಬಂದಿದ್ದೀವಿ ಯಾಕೆಂದರೆ ನಾವಿಲ್ಲಿ ಈ ಕಂಟೆಂಟ್ ಸಲ್ಲಲ್ಲಿರೋದರಿಂದ ನಮ್ಗಾಗೋ ಡಿಫಿಕಲ್ಟೀಸ್ಗಳೇನು ನಿಮ್ಗಾಗ್ತಾ ಇರೋ ಡಿಫಿಕಲ್ಟೀಸ್ ಏನು ಅದನ್ನು ಅರ್ಥ ಮಾಡಿಕೊಂಡು ಸಮ್ ಸಲ್ಯೂಷನ್ ಒಂದಿಗೆ ಬಂದಿದ್ದೀನಿ ನಾನು ಈ ವಿಡಿಯೋನ ವಿಜಯ್ ಬವ ಯೂಟ್ಯೂಬ್ ಚಾನಲ್ ಮೂಲಕ ಪ್ರಸಾರ ಮಾಡ್ತಾ ಇದ್ದೀವಿ ಈ ಚಾನಲ್ನ ಯಾರಾದರೂ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೂಲಕ ನೋಟಿಫೈ ಆಗಿರಿ ಯಾಕೆ ಈ ಸಬ್ಸ್ಕ್ರೈಬ್ ಬಗ್ಗೆ ಮಾತಾಡ್ತಿದ್ದೀನಿ ಯಾಕೆ ಈ ಬೆಲ್ಬಟನ್ ಬಗ್ಗೆ ಮಾತಾಡ್ತೀನಿ ಅಂತ ಈಗ ಹೇಳ್ತಾ ಬರೋದಾದರೆ ವೆರಿ ಫಸ್ಟ್ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಫಸ್ಟ್ ಮಾತಾಡ್ತೀನಿ ಸ್ನೇಹಿತರೆ ಯಾಕೆ ಈ ವಿಡಿಯೋ ಅಂತ ಅಂದರೆ ನಾವು ಡ್ಯಾಟಾ ಮಿಸ್ಯೂಸ್ ಮಾಡ್ತಾ ಇದ್ದೀವಿ ಇನ್ಕ್ಲೂಡಿಂಗ್ ಹೆಡ್ ಆಫೀಸ್ ಆ್ಯಂಡ್ ಅಟ್ ದ ಗ್ರೌಂಡ್ ಲೆವೆಲ್ ಏನಾಗ್ತಾ ಇದೆ ನೀವು ವಿಡಿಯೋವನ್ನು ಒಂದು ತಯಾರಿಸ್ತಾ ಇದ್ದೀರಾ ಆ ವೀಡಿಯೋನ ನಮಗೆ ಕಳ್ಸಿ ಇದ್ದೀರಾ ಅದು ಜ್ಞಾನ ಇದೆಯಲ್ಲಿ ಅಪ್ಲೋಡ್ ಆಗ್ತಾಯಿದೆ ಈ ಹಂತದಲ್ಲಿ ಮೂರು ಹಂತಗಳಲ್ಲಿ ಡ್ಯಾಟಾ ಬಳಸ್ತಾ ಇದ್ದೀವಿ ಇದನ್ನು ಅವಾಯ್ಡ್ ಮಾಡೋ ಪ್ರಯತ್ನ ಮಾಡ್ಬೋದಾ ಅನ್ನೋದು ಒಂದು ನಮ್ಮ ಯೋಚನೆ ಎರಡನೇದು ಲಾಂಗ್ ಟರ್ಮ್ ಗೋಲ್ಗಳನ್ನು ನಾವು ಮರಿತಾ ಇದ್ದೀವ ಅಂತ ಯಾಕೆಂದರೆ ನೀವು ವಿಡಿಯೋ ರೆಡಿ ಮಾಡ್ತಾ ಇದ್ದೀರಾ ಕಳ್ಸಿ ಕೊಡ್ತಾಯಿದ್ದೀರಾ ಅದು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಮುಂದೆ ಏನಾಗ್ತಾಯಿದೆ ಗೊತ್ತಾಗ್ತಾ ಇಲ್ಲ ಇದೆಲ್ಲದರ ಒಂದಿಷ್ಟು ಅನಾಲಿಸನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಬರ್ತೀನಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಪರ್ಸ್ನಲ್ ಗ್ರೋತ್ಗೆ ಈ ವಿಡಿಯೋ ಮೇಕಿಂಗ್ ಈ ಕಂಟೆಂಟ್ ಮೇಕಿಂಗ್ ತುಂಬ ಅಗತ್ಯ ಇದೆ ಯಾಕೆಂದರೆ ನಿಮಗೆ ಗೊತ್ತು ಎ ಪಿ ಐನಲ್ಲಿ ನ್ಯಾಕ್ನಲ್ಲಿ ಐ ಕ್ಯೂ ಎಸ್ಸಿನಲ್ಲಿ ನೀವು ಏನು ಈ ಕಂಟೆಂಟ್ ಡೆವಲಪ್ ಮಾಡಿದ್ದೀರಾ ಅಂದರೆ ನಮಗೊಂದು ಅಧಿಕೃತ ಡಾಕ್ಯುಮೆಂಟೇಷನ್ ಒಂದೇ ಕಡೆ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ನೀವು ವಿಡಿಯೋ ಕಳಿಸಿದ್ದೀರಾ ನಾವು ಹಾಕಿದ್ದೀವಿ ಸಿಲೆಬಸ್ ಚೇಂಜ್ ಆಯಿತು ನಾವು ಡಿಲೀಟ್ ಮಾಡ್ಬೋದು ಆದರೆ ನಿಮ್ಮ ಹತ್ರ ಅಸೆಟ್ ಇದೆಯಾ ಇಲ್ಲ ಹಾಗಾದರೆ ನಿಮ್ಮ ಹತ್ರ ಅಸೆಟ್ ಉಳಿಸೋದು ಹೇಗೆ ಈ ಕಂಟೆಂಟ್ಗಳನ್ನ ಉಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಮತ್ತು ಸೋಷಿಯಲಿ ತುಂಬ ಗ್ರೋತನ್ನು ಕಾಣ್ಬೋದು ನೀವು ಯಾಕಂದರೆ ನಿಮಗೆ ಗೊತ್ತಿದೆ ನೀವು ಕಾಲೇಜಲ್ಲಿ ಹಂಡ್ರೆಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಗಳಿಗೆ ರೀಚ್ ಇದ್ರಿ ಈಗ ಜ್ಞಾನ ನಿಧಿ ಪ್ಲ್ಯಾಟ್ಫಾರ್ಮಿಗೆ ಬಂದ ನಂತರ ನಿಮ್ಮ ವಿಡಿಯೋಗಳು ಸಾವಿರಾರು ಸಂಖ್ಯೆಯಲ್ಲಿ ವೀಕ್ಷಣೆ ಆಗ್ತಾ ಇದೆ ಒಬ್ಬ ಮೈಸೂರಿನ ಉಪನ್ಯಾಸಕರ ಉಪನ್ಯಾಸವನ್ನು ಬೀದರ್ನಲ್ಲಿ ಇದ್ದಾರೆ ಫಾರ್ ಎಕ್ಸಾಂಪಲ್ ಸೋಮಶೇಖರ್ ನೇತಿ ಅಂತೇಳಿ ಎಕನಾಮಿಕ್ಸ್ ಪ್ರೊಫೆಸರ್ ಫ್ರಮ್ ದ ಮೈಸೂರು ಅವ್ರ ಪಾಠನ ಬೀದರ್ನಿಂದ ನೋಡಿ ಹುಡುಗರು ಇನ್ನಷ್ಟು ಹೆಚ್ಚು ಪಾಠ ಕೊಡಿಸಿ ಸರ್ ಅಂತ ಕೇಳ್ತಾ ಇದ್ದಾರೆ ದೆನ್ ಜೆನಿಫರ್ ಅಂತ ಒಬ್ಬರ ಮ್ಯಾಡಮ್ ಇದ್ದಾರೆ ದ ಗ್ರೇಟ್ ಮೇಕಿಂಗ್ ಆಫ್ ವಿಡಿಯೋಸ್ ಕಾಮರ್ಸ್ ಲೆಕ್ಚ ಲೆಕ್ಚರರ್ ಅವರು ಅವ್ರ ವಿಡಿಯೋಸು ತೊಡೋಕೆ ತುಂಬ ಪಾಪ್ಯುಲರ್ ಇದೆ ಇದು ಒಂದೆರಡು ಎಕ್ಸಾಂಪಲ್ ಕೊಟ್ಟೆ ನಾನು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಡಾಕ್ಟರ್ ಬಿ ವಿ ವಸಂತ್ ಕುಮಾರ್ ಅವರು ದೊಡ್ಡ ಉತ್ತಮ ಉಪನ್ಯಾಸಕರು ಅವರ ಉಪನ್ಯಾಸ ಇವತ್ತು ನಮ್ಮ ಇಡೀ ರಾಜ್ಯದ ಮೂಲೆ ಮೂಲೆಗೆ ಇದೆ ಹಾಗೆ ರಾಜೇಂದ್ರ ಚೆನ್ನಿ ಅಂತ ದಿ ಬೆಸ್ಟ್ ಇಂಗ್ಲೀಷ್ ಪ್ರೊಫೆಸರ್ ರಿಟೈರ್ಡ್ ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಜ್ಞಾನ ಹೀಗೆ ಹಲವಾರು ಕಾಂಟ್ರಿಬ್ಯೂಷನ್ ನಡೀತಿದೆ ಹ್ಯೂಸ್ ಆಡಿಯನ್ಸ್ ಇದ್ದಾರೆ ಎಲ್ಲ ಕಡೆ ರೀಚ್ ಆಗ್ತಾ ಇದೆ ಇದು ಪ್ರತಿಯೊಬ್ಬರೂ ಮಾಡಬೇಕಾದ ಕೆಲಸ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಪ್ರಸ್ತಾಪ ಮಾಡ್ತಾ ಬರ್ತೀನಿ ಆ ಇ ಕಂಟೆಂಟ್ ಡೆವಲಪ್ಮೆಂಟಲ್ಲಿ ಮೂರು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು ಅದಕ್ಕಿಂತ ಮೊದಲನೇದಾಗ ಫೌಂಡೇಶನ್ ನಿಮಗೆ ಗೊತ್ತಿರಬೇಕು ಈ ಕಂಟೆಂಟ್ ಅಂದರೆ ತುಂಬ ಟೆಕ್ನಾಲಜಿ ಬೇಕು ನೋ ನೀಡ್ ಆಫ್ ಟೆಕ್ನಾಲಜಿ ಸಿಕ್ಕಾಬಡೇ ಟೆಕ್ನಾಲಜಿ ಏನೂ ಬೇಕಾಗಿಲ್ಲ ನಾನು ಈ ಕಂಟೆಂಟ್ ಸೆಕ್ಷನಲ್ಲಿ ಸ್ಪೆಷಲ್ ಆಫೀಸರ್ ಆಗಿ ಬಂದು ಕೂತ್ಕೊಂಡಿದ್ದೀನಿ ನಾನು ಓದಿದ್ದು ಆರ್ಟ್ಸ್ ನಾನು ಪೊಲಿಟಿಕಲ್ ಸೈನ್ಸ್ನ ಅಸ್ಟೆಂಟ್ ಪ್ರೊಫೆಸರ್ ಐ ಡೋಂಟ್ ನೋ ಎಲೆಕ್ಟ್ರಾನಿಕ್ ಮೀಡಿಯಾ ಕಂಪ್ಯೂಟರ್ ಸೈನ್ಸ್ ನೋ ತುಂಬ ಗೊತ್ತಿಲ್ಲ ಆದರೂ ನಾವು ಬ ಮಾಡಿದ್ದೀವಲ್ಲ ವಿ ಕ್ಯಾನ್ ಅಚೀವ್ ಸಿಂಪಲ್ ಸಿಂಪಲ್ ಐಡಿಯಾಸ್ ಇದ್ದರೆ ಸಾಕು ಇಲ್ಲಿ ಮೂರು ಬೇಕು ಮಿತ್ರ ತ್ರೀ ಡಿ ದಟ್ ಈಸ್ ಡೆಡಿಕೇಶನ್ ನಿಮಗೆ ಡೆಡಿಕೇಷನ್ ಬೇಕು ಡಾಕ್ಯುಮೆಂಟೇಷನ್ ಮಾಡುವಂಥ ಒಂದು ವಿಧಾನ ಗೊತ್ತಿರಬೇಕು ಮತ್ತು ಡೆವಲಪ್ ಆಗ್ತೀರಾ ಡೆವಲಪ್ ಮಾಡಬೇಕು ಈ ಮೂರು ಡಿಗಳನ್ನು ನೀವು ಅವೆರಸ್ ಇಟ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಇದನ್ನು ಡೆವಲಪ್ ಮಾಡ್ಬೋದು ವೆರಿ ಫಸ್ಟ್ ನಾನು ಇಲ್ಲಿ ಸಜೆಸ್ಟ್ ಮಾಡೋದು ನಿಮಗೆ ನಮ್ಮ ತಪ್ಪುಗಳೇನಾಗಿದೆ ಅದನ್ನು ಸರಿಪಡಿಸ್ಕೋಬೇಕು ಅಂದರೆ ಯು ಶುಡ್ ಹ್ಯಾವ್ ಒನ್ ಪರ್ಸ್ನಲ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಅಂದರೆ ಒಂದು ಏನು ಟಿ ವಿ ಚಾನಲ್ ಅಂತ ಅಲ್ಲ ದಟ್ ಇಸ್ ಸೋಷಿಯಲ್ ಮೀಡಿಯಾ ಏನು ನೀವು ಫೇಸ್ಬುಕ್ಕು ವಾಟ್ಸಪ್ಪು ಟ್ವಿಟ್ಟರು ಬಳಸ್ತಾ ಇದ್ದೀರಾ ಅದೇ ಥರ ಯೂಟ್ಯೂಬ್ ಆಲ್ಸೋ ಒನ್ ಆಫ್ ದ ಸೋಷಿಯಲ್ ಮೀಡಿಯಾ ಅದಕ್ಕಿಂತ ದೊಡ್ಡದೇನೂ ಅಲ್ಲ ಅಲ್ಲಿ ನಿಮ್ಮ ವಿಡಿಯೋಗಳನ್ನು ಅಲ್ಲಿ ಇಟ್ಟುಕೊಂಡರೆ ನಿಮಗೆ ಒಂದು ಅಸೆಟ್ ಅದು ಆಲ್ ಟೈಮ್ ಡಾಕ್ಯುಮೆಂಟರಿ ಯಾಕೆ ನಿಮ್ಮ ಎಷ್ಟೇ ವಿಡಿಯೋಗಳನ್ನು ಅಲ್ಲಿ ತುಂಬಿದ್ರು ಅದು ಸ್ಟೋರೇಜ್ ತಗೊಳುತ್ತೆ ನಾವೀಗ ಡ್ರೈವ್ ಹಾಕ್ತೀವಿ ಅಂತ ಹೇಳಿದ್ರೆ ದಟ್ ಇಸ್ ನಮ್ಮ ಎರತದು ಡ್ರೈವ್ ಕೆಪಾಸಿಟಿ ಇಸ್ ಫಿಫ್ಟೀನ್ ಜಿ ಬಿ ನೀವು ದೊಡ್ಡ ದೊಡ್ಡ ವಿಡಿಯೋಗಳನ್ನು ಮಾಡಿ ಐದು ವಿಡಿಯೋಸ್ ಹಾಕಿದರೆ ನಿಮ್ಮ ಡ್ರೈವ್ ಕಂಪ್ಲೀಟ್ ಆಗುತ್ತೆ ಆದರೆ ಆರನೇ ವಿಡಿಯೋ ಹಾಕೋದಕ್ಕೆ ಜಾಗ ಇರೋದಿಲ್ಲ ದಟ್ ಟೈಮ್ ಏನು ಮಾಡಬೇಕು ಮೊದಲು ಮಾಡಿದ ವಿಡಿಯೋ ಡಿಲೀಟ್ ಮಾಡ್ತೀರಾ ಹಾಗಾದ್ರೆ ನಿಮ್ಮ ಡಾಕ್ಯುಮೆಂಟಲ್ಲೂ ಪೆನ್ ಡ್ರೈವ್ಗೆ ಹಾಕ್ತೀರಾ ಹಾರ್ಡ್ ಡಿಸ್ಕ್ ಹಾಕ್ತೀರಾ ಹಾರ್ಡ್ ಡಿಸ್ಕ್ ಏನೋ ಕ್ರ್ಯಾಶ್ ಆಯಿತು ಅಂದರೆ ನೀವು ಅಷ್ಟು ಮಾಡಿದ ಡಾಕ್ಯುಮೆಂಟ್ರಿಗಳು ನಾಶ ಆಗುತ್ತೆ ದಟ್ಸ್ ವೈ ನೀವೊಂದು ಯೂಟ್ಯೂಬ್ ಚಾನಲ್ನ ಪ್ರತಿಯೊಬ್ಬರು ಹೊಂದುವುದು ಬೆಸ್ಟ್ ಅನ್ನೋದು ನನ್ನ ನಿರ್ಧಾರ ಇಟ್ಸ್ ನಾಟ್ ಎ ಫೋರ್ಸ್ ಇಟ್ಸ್ ಎ ಜಸ್ಟ್ ಆಪ್ಷನಲ್ ಟು ಯು ಮಾಡಿಕೊಂಡ್ರೆ ಇಲ್ಲಿ ಅಸೆಸ್ ಮಾಡೋಕ್ಕೂ ಈಸಿ ಆಗುತ್ತೆ ನಿಮ್ಮ ಪರ್ಸ್ನಲ್ ಡಾಟಾ ಇಂಪ್ರೂವ್ ಆಗುತ್ತೆ ನಿಮ್ಮ ಹಿಸ್ಟ್ರಿ ಟ್ರ್ಯಾಕ್ ಮಾಡ್ಬೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾನು ಹೀಗೆ ಮೊದಲೇ ವೀಡಿಯೋ ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಷ್ಟು ಹೀಗೆ ಮಾಡ್ತಾಯಿದ್ದೀನಿ ಐದು ವರ್ಷದಲ್ಲಿ ನಾನು ಏನೇನು ಮಾಡಿದ್ದೆ ಅನ್ನೋದು ಒಂದೇ ಕಡೆ ಒಂದು ವೆಬ್ಸೈಟ್ ರೀತಿಯಲ್ಲಿ ಸಿಗುತ್ತೆ ಡೋಂಟ್ ನೋ ನಮ್ಮ ಕಾಲೇಜ್ನಲ್ಲಿ ಒಬ್ಬರು ಪ್ರಿನ್ಸಿಪಾಲ್ರಿದ್ರು ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆ ಅಂತ ಪರ್ಸ್ನಲ್ ವೆಬ್ಸೈಟ್ ಕೂಡ ಹೊಂದಿದ್ದಾರೆ ನಮ್ಮಲ್ಲಿ ತುಂಬ ಪ್ರೊಫೆಸರ್ದು ಪರ್ಸನಲ್ ವೆಬ್ಸೈಟ್ ಇದೆ ವೆಬ್ಸೈಟ್ ಅನ್ನೋದು ತುಂಬ ಟೆಕ್ನಿಕಲಿ ಬೇಸ್ಮೆಂಟನ್ನು ಮಾಡೋದಕ್ಕೆ ಐಡಿಯಾಸ್ ಬೇಕು ಬಟ್ ಯೂಟ್ಯೂಬು ವೆರಿ ಸಿಂಪಲ್ ಈಗ ಒಂದು ಹತ್ತು ನಿಮಿಷದಲ್ಲಿ ನಾನು ಹೇಗೆ ನೀವು ಯೂಟ್ಯೂಬನ್ನು ಸ್ವಂತ ಕ್ರಿಯೇಟ್ ಮಾಡಿಕೊಂಡು ನಿಮ್ಮದೇ ಆದ ಒಂದು ಅಸೆಟ್ ಕ್ರಿಯೇಟ್ ಮಾಡ್ಕೋಬೋದು ಹೇಳ್ತಾ ಬರ್ತೀನಿ ಇದೇನು ಅಂದರೆ ವೆರೆ ಗೋ ಇಟ್ ಫಾಲೋಸ್ ಹೇಗೆ ನೀವು ಒಂದು ಕಾಲೇಜಲ್ಲಿ ಇದ್ದೀರಾ ಆ ಕಾಲೇಜಲ್ಲಿ ಮಾಡಿದ ಪ್ರಾಪರ್ಟಿ ವಿಡಿಯೋಸ್ ಅಲ್ಲಿರುತ್ತೆ ದೆನ್ ಇನ್ನೊಂದು ಕಾಲೇಜಿಗೆ ಹೋದ್ರಿ ಅಲ್ಲಿ ಮಾಡ್ತೀರಾ ಇನ್ನೊಂದು ಯೂನಿವರ್ಸಿಟಿಗೆ ಯೂನಿವರ್ಸಿಟಿಗೋದ್ರಿ ಅಲ್ಲಿ ಮಾಡ್ತೀರಾ ನಿಮಗೆ ಒಂದು ಹತ್ತು ಹದಿನೈದು ವರ್ಷ ಆದ ನಂತರ ಯಾವುದೋ ಒಂದು ಎ ಪಿ ಐಗೋ ಇನ್ಯಾವುದಕ್ಕೋ ಬೇಕಾಗುತ್ತೆ ಜಸ್ಟ್ ಓಪನ್ ಯುವರ್ ಯೂಟ್ಯೂಬ್ ಚಾನಲ್ ನಿಮ್ಮ ಡಾಕ್ಯುಮೆಂಟರಿನೇ ರೆಡಿ ಇರುತ್ತೆ ಅದನ್ನೇ ಶೋ ಮಾಡ್ಬೋದು ಈಗ ಯು ಜಿ ಸಿ ಎಮ್ ಎಚ್ ಆರ್ ಡಿ ನಾರ್ಮ್ಸ್ಗಳಲ್ಲಿ ಗೊತ್ತಿದೆ ನಿಮಗೆ ಇವೆಲ್ಲ ಅಕ್ಸೆಪ್ಟಬಲ್ ಡಾಕ್ಯುಮೆಂಟರಿ ಯೂಟ್ಯೂಬ್ ಅಕ್ಸೆಪ್ಟಬಲ್ ಡಾಕ್ಯುಮೆಂಟರಿ ಓಕೆ ಆದ್ದರಿಂದ ಇದನ್ನು ಬಳಸೋ ಪ್ರಯತ್ನ ನೀವು ಮಾಡಲೇಬೇಕು ಯೂಟ್ಯೂಬ್ ಚಾನಲ್ ಹೊಂದೋದು ಎಷ್ಟು ಈಸಿ ಇಟ್ಸ್ ನಾಟ್ ಎ ಡಿಫಿಕಲ್ಟ್ ಮ್ಯಾಟರ್ ಜಸ್ಟ್ ನಿಮ್ಮ ಗ್ಯಾಲ್ರಿಯಲ್ಲಿ ವೀಡಿಯೋ ಇದೆ ಆ ಗ್ಯಾಲ್ರಿ ಮ ಮೊಬೈಲ್ ಗ್ಯಾಲ್ರಿಯಲ್ಲಿ ವೀಡಿಯೋ ಇದೆ ವೀಡಿಯೋನ ಟಚ್ ಮಾಡ್ತೀರಾ ಶೇರ್ ಅಥವಾ ಸೆಂಡ್ ಆಪ್ಷನ್ ಬರುತ್ತೆ ಕೆಳಗಡೆ ನಾನು ಮುಂದೆ ಆ ಮೊಬೈಲ್ ಆಪ್ರೇಟಿಂಗ್ ಮೂಲಕನೇ ಇದೇ ವೀಡಿಯೋ ಎಂಡಿಂಗಲ್ಲಿ ತೋರಿಸಿ ನಿಮಗೆ ಜಸ್ಟ್ ಅದು ಸೆಂಡ್ ತೊಗೊಂಡು ಕೂಡಲೇ ನಿಮಗೆ ವಾಟ್ಸಪ್ಪು ಫೇಸ್ಬುಕ್ಕು ಟ್ವಿಟ್ಟರು ಯೂಟ್ಯೂಬ್ ಅಂತ ಬರುತ್ತೆ ಯೂಟ್ಯೂಬ್ ಮೇಲೆ ಟಚ್ ಮಾಡ್ತೀರಾ ಟಚ್ ಮಾಡಿ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಒಂದು ಎರಡು ಲೈನ್ ಬರೀತೀರ ಮೇಲ್ಭಾಗದಲ್ಲಿ ಅಪ್ಲೋಡ್ ಕೊಟ್ಬಿಟ್ರೆ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯಿತು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಂದರೆ ಅದಕ್ಕೇನು ದೊಡ್ಡ ಬೇಸ್ಮೆಂಟ್ ಬೇಕು ಅಂತ ಇಲ್ಲ ಬಟ್ ವೆರಿ ಕೇರ್ಫುಲ್ ಅಪ್ಲೋಡ್ ಮಾಡುವಾಗ ಮೊದಲೇ ಗಂಟೆಗಟ್ಟಲೆ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಆ ವೆರಿಫಿಕೇಷನ್ ಸ್ವಲ್ಪ ಎರರ್ ಮಾಡ್ಬೋದು ದಟ್ಸ್ ವೈ ಸುಮ್ಮನೆ ಫನ್ನಿ ಒಂದು ಫೈವ್ ಮಿನಿಟ್ ಆದ ಒಂದು ಟಾಪಿಕ್ ಮಾಡ್ಕೊಳ್ಳಿ ಐದು ನಿಮಿಷಕ್ಕೆ ಮುಗಿಯೋಂಥದ್ದು ಅಪ್ಲೋಡ್ ಇಟ್ಕೊಡಿ ಮಧ್ಯದಲ್ಲಿ ಸರಿ ವೆರಿಫೈ ಕೇಳುತ್ತೆ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡುವಾಗ ಯಾವಾಗಲೂ ಕಂಪ್ಲೀಟ್ ವಿಡಿಯೋ ಅಪ್ಲೋಡಿಂಗ್ ಪ್ರೊಸೆಸಲ್ಲಿ ನೋಡ್ತಾ ನೀವು ವೆರಿಫೈ ಅಂತ ಏನಾದರೂ ಬಂದರೆ ವೆರಿಫೈ ಅಪ್ಲೋಡ್ ಕೊಟ್ಟರಿ ಅಂದರೆ ವೆರಿಫೈ ಆಯಿತು ಆದ ನಂತರ ನಿಮ್ಮ ಚಾನಲ್ ಕ್ರಿಯೇಟೆಡ್ ಅಷ್ಟೇ ಒಂದು ಚಾನಲ್ ಕ್ರಿಯೇಟ್ ಮಾಡೋದು ಇನ್ನೇನೂ ಇಲ್ಲ ನಂಬರ್ ಟು ಚಾನಲ್ಗೆ ನೇಮ್ ಇಡೋದು ಇಲ್ಲಿ ತುಂಬ ಕೇರ್ಫುಲ್ ವಹಿಸಿ ಉದ್ದುದ್ದವಾಗಿ ಹೆಸರು ನಿಮ್ಮ ಹೆಸರಿನ ಪಕ್ಕದಲ್ಲಿ ಡಾಟ್ಗಳು ಇವೆಲ್ಲ ಇಡ್ತಾ ಬರಬಾರ್ದು ಡಾಕ್ಟರ್ ವಸಂತ್ ಕುಮಾರ್ ಡಾಕ್ಟರ್ ವಸಂತ್ ಕುಮಾರ್ ಏನ್ ಎಫ್ ಡಿ ಆರ್ ವಸಂತ್ ಕುಮಾರ್ ಓಕೆ ನೋ ಪ್ರಾಬ್ಲಮ್ ಅಲ್ಲಿ ನೀವು ಹೆಸರು ಹೆಸರಿನ ಪಕ್ಕದಲ್ಲಿ ಡಾಟ್ಗಳಿಡೋದು ಇಂಥದ್ದೆಲ್ಲ ಅವಾಯ್ಡ್ ಮಾಡಿದರೆ ಸರ್ಚ್ಗೆ ಈಸಿಯಾಗಿರುತ್ತೆ ನಂಬರ್ ಟು ಆಗಿರಲಿ ನಿಮ್ಮ ಹೆಸರೇ ಇಡಬೇಕು ಅಂತ ಇಲ್ಲ ಈಗ ಮೈ ಚಾನಲ್ ಇಸ್ ನಾಟ್ ಇನ್ ಮೈ ನೇಮ್ ಮಂಜುನಾಥ್ ಬಿ ಅಂತ ಇಲ್ಲ ದಟ್ ಈಸ್ ಸಾಧನಾ ಅಕಾಡೆಮಿ ಅಂತ ಇದೆ ಸಾಧನಾ ಅಕಾಡೆಮಿ ಆ ಪದ ಪಾಪ್ಯುಲರ್ ಸಾಧನಾ ಅಕಾಡೆಮಿ ಅಂದರೆ ಅದು ಶೇರ್ ಆಗ್ತಾ ಬರುತ್ತೆ ಕೆನ್ ಸರ್ಚ್ ಸಾಧನಾ ಅಕಾಡೆಮಿ ಅಂತ ಹೊಡಿತಿದ್ದಂಗೆ ಇನ್ ಕ್ಯಾನ್ ಇನ್ ಕೇಸ್ ಆಫ್ ಗೂಗಲ್ ಸರ್ಚ್ ಮಾಡಿ ಯೂಟ್ಯೂಬ್ ಸರ್ಚ್ ಮಾಡಿ ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡೋದು ದಟ್ ಬ್ರಾಡ್ಸ್ ಟು ಯು ಟು ದ ಯೂಟ್ಯೂಬ್ ಹಾಗಾಗಿ ಎರಡು ಪದ ಆಗಲ್ಲಪ್ಪ ನನ್ನ ಹೆಸರು ಮೂರು ಬೇಕು ಅಂದರೆ ಮೂರು ಪದ ಮ್ಯಾಕ್ಸಿಮಮ್ ಇರುವಂಥ ನೇಮ್ಗಳು ತುಂಬ ಆದಂಥದ್ದಿರಲಿ ಆದರೆ ಕನ್ನಡದಲ್ಲಿ ಕೆಲವರು ಟೈಟಲ್ ಕೊಡ್ತಾ ಇದ್ದಾರೆ ನಮ್ಮ ಚಾ ನಮ್ಮಲ್ಲಿ ಆಲ್ರೆಡಿ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಅಸ ಪ್ರೊಫೆಸರ್ಸ್ ಸುಮಾರು ಐನೂರು ಆರುನೂರು ಚಾನಲ್ಸ್ ಇದೆ ಅವರು ಕನ್ನಡದಲ್ಲಿ ಕೆಲವರು ಕೊಟ್ಟಿದ್ದೀರಾ ಇದು ಸರ್ಚ್ಗೆ ಆಗೋದಿಲ್ಲ ಸರ್ಚ್ ಆಗಬೇಕು ಅಂದರೆ ಇದೇನೇ ಇದ್ದರೂ ಕೂಡ ಇಂಗ್ಲೀಷಲ್ಲಿರೋದು ಬೆಟರ್ ಇಲ್ಲಿ ಒಂದು ಹೇಳ್ತೀನಿ ನಿಮಗೆ ಈ ಚಾನಲ್ ನೇಮ್ ಇಡಬೇಕಾದ್ರೆ ನಮ್ಮ ಮಕ್ಕಳು ಮನೇಲಿ ಹುಡ್ತಾವಲ್ಲ ಮಗುವಿಗೆ ಹಿಂಗೆ ಹೆಸರು ಇಡಬೇಕಾದ್ರೆ ಜಾಗೃತಿ ವಹಿಸ್ತೀವೋ ಯಾಕೆಂದ್ರೆ ಪದೇ ಪದೇ ಚೇಂಜ್ ಮಾಡೋಕ್ಕಾಗಲ್ಲ ಅಷ್ಟು ಕೇರ್ಫುಲಿ ಥಿಂಕ್ ಮಾಡಿ ನೇಮ್ ಇಡಿ ಅದು ಪರ್ಮನೆಂಟ್ ಇರಲಿ ಬಟ್ ಯೂಟ್ಯೂಬ್ ಕ್ಯಾನ್ ಗಿವ್ ಆಪ್ಷನ್ ಮೂರು ಸರಿ ಚೇಂಜ್ ಮಾಡ್ಬೋದು ನೈಂಟಿ ಡೇಸಲ್ಲಿ ಆದರೆ ನಮ್ಮ ಮನೆ ಮಗುಗೆ ಪದೇ ಪದೇ ನೇಮ್ ಚೇಂಜ್ ಮಾಡ್ತೀವ ಇಲ್ಲ ದಟ್ಸ್ ವೈ ನೀವು ಯಾವುದೇ ಪಾಠ ಮಾಡುವಾಗ ಇಂಥ ಚಾನಲ್ಗೆ ಸ್ವಾಗತ ಅಂತ ಪಾಠ ಮಾಡ್ಕೊಂಡು ಹೋಗ್ತೀರಾ ಸ್ವಲ್ಪ ದಿನ ಬಿಟ್ಟು ಇನ್ನೊಂದು ಚಾನಲ್ಗೆ ಸ್ವಾಗತ ಅಂತ ಹೇಳೋದು ಸರಿಯಾಗಲ್ಲ ದಟ್ಸ್ ವೈ ಫಸ್ಟ್ ನೇಮ್ ಈಸ್ ದ ಬೆಸ್ಟ್ ನೇಮ್ ಅನ್ನೋ ಚಾಯ್ಸ್ ಮಾಡ್ಕೊಳ್ಳಿ ನಂಬರ್ ಟು ಚಾನಲ್ ಹ್ಯಾಂಡ್ಲ್ ಮಾಡೋದು ಹೇಗೆ ಸ್ವಲ್ಪ ಟ್ರಿಪ್ಸ್ ಟಿಪ್ಸ್ಗಳನ್ನು ಇಲ್ಲಿ ಕೊಡ್ತಾ ಬರ್ತೀನಿ ಪ್ಲೇಲಿಸ್ಟ್ ಅಂತ ಒಂದು ಕಾಲಮ್ ಇರುತ್ತೆ ಯೂಟ್ಯೂಬಲ್ಲಿ ನೆಕ್ಸ್ಟು ನಿಮ್ಮ ಚಾಪ್ಟರ್ಗಳು ಕನ್ನಡ ಉಪನ್ಯಾಸಕರದ ಎಕ್ಸಾಂಪಲ್ ತಗೊಂಡೆ ಕನ್ನಡ ಗ್ರಾಮರ್ ಕನ್ನಡ ಲ್ಯಾಂಗ್ವೇಜ್ ಕನ್ನಡ ಆಪ್ಷನಲ್ ಅದರಲ್ಲಿ ಫಸ್ಟ್ ಫಸ್ಟ್ ಬಿ ಎ ಸೆಕೆಂಡ್ ಬಿ ಎ ಅಥವಾ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ತರ್ಡ್ ಸೆಮ್ ಫೋರ್ತ್ ಸೆಮ್ ಈ ಥರ ಫೋಲ್ಡರ್ ಮಾಡಿ ನಿಮ್ಮ ಕ್ಲಾಸ್ಗಳನ್ನ ಆ ಸ್ಲ್ಯಾಟ್ಗಳಿಗೆ ಹಾಕ್ತಾ ಹೋದರೆ ಈಸಿಯಾಗಿ ಅದನ್ನು ನೋಡೋರಿಗೆ ಅಸೆಸ್ ಮಾಡೋಕ್ಕಾಗತ್ತೆ ಆ ಥರದ ಮಾಡ್ಬೋದು ಮತ್ತು ನೀವು ಮೋಟಿವೇಷನಲ್ ಏನಾದರೂ ಮಾಡಿದರೆ ಮಾಡ್ಬೋದು ಆ್ಯಂಡ್ ದೆನ್ ನೀವೇನೋ ಸಣ್ಣ ಪ್ರವಾಸ ಮಾಡಿದ್ರಿ ಪ್ರವಾಸದಲ್ಲಿ ಒಂದು ನಾಲ್ಕು ಮಾತಾಡಿದ್ರೆ ಅದನ್ನು ಅಪ್ಲೋಡ್ ಮಾಡಿ ಇಟ್ಕೊಳ್ಳಿ ಓಕೆ ತುಂಬ ಫ್ಯಾಮಿಲಿಯ ಪರ್ಸ್ನಲ್ಗಳನ್ನು ತುಂಬೇಡಿ ಯಾಕಂದರೆ ಇದು ಯಾವತ್ತು ಬೇಕಾದರೂ ನಾವು ಡಿಪಾರ್ಟ್ಮೆಂಟ್ನವರು ನಿಮ್ಮ ಚಾನಲ್ನ ಲಿಸ್ಟ್ಗಳನ್ನು ಕೇಳ್ಬೋದು ಅದ್ರ ಮೂಲಕ ಅಸೆಸ್ ಮಾಡಿ ನೋಡ್ಬೋದು ದಟ್ಸ್ ವೈ ಖಾಸಗಿಯಾದ ವಿಡಿಯೋಗಳನ್ನು ಹೆಚ್ಚಾಗಿ ತುಂಬೇಡಿ ಅಫಿಷಿಯಲ್ಲಾಗಿ ಆಗಿ ಸಾಮಾಜಿಕವಾಗಿ ಏನಾದ್ರು ಕೆಲಸ ಮಾಡಿದ್ದನ್ನು ಅಲ್ಲಿ ತುಂಬೋದು ನೀವು ನೆಕ್ಸ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಅಂತ ನಾವು ಹೇಳ್ತಾ ಇರ್ತೀವಿ ಈಗಷ್ಟೇ ನಾನು ಫಸ್ಟ್ಗೆ ಹೇಳಿದೆ ಯಾಕೆ ಅಂತಂದರೆ ಸಬ್ಸ್ಕ್ರಿಪ್ಷನ್ ಮಾಡೋದರಿಂದ ದುಡ್ಡೇನು ಬರಲ್ಲ ಇಲ್ಲಿ ಅವರೊಬ್ಬರು ನಮ್ಮ ಚಂದ ಚಾನಲ್ನ ಕಾಯಂ ಸದಸ್ಯರಾದಂಗೆ ಆಗ್ತಾರೆ ಕಾಯಂ ಸದಸ್ಯರಾದಾಗ ಅವ್ರು ಬೆಲ್ ಬಟನ್ ಒತ್ತಿರ್ತಾರೆ ನೀವು ಏನಾದರೂ ಪೋಸ್ಟ್ ಹಾಕ್ತಿದ್ದಂಗೆ ಇಮಿಡಿಯೇಟ್ ಅವರಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಬರ್ತಿದ್ದಂಗೆ ಏನೋ ನಮ್ಮ ಸರ್ ಅವರು ಇಮಿಡಿಯೇಟ್ ಓಪನ್ ಮಾಡಿ ನೋಡ್ತಾರೆ ಇದರಿಂದ ಅಟ್ಯಾಚ್ಮೆಂಟ್ ಜಾಸ್ತಿ ಮಾಡುವುದು ಬಿಟ್ಟರೆ ಇಲ್ಲೇನು ಗೇನ್ ಮಾಡೋದು ಏನೇನಿಲ್ಲ ಹಾಗಾಗಿ ನೀವು ವಿಡಿಯೋ ಸ್ಟಾರ್ಟ್ ಮಾಡುವಾಗ ನನ್ನ ಇಂಥ ಚಾನಲ್ಗೆ ಸ್ವಾಗತ ನಾನು ಹೇಳ್ತೀನಿ ಸಾಧನಾ ಅಕಾಡೆಮಿಗೆ ಸ್ವಾಗತ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ವೃತ್ತಿ ಅಂತ ಹೇಳ್ತೀನಿ ಈ ಥರ ನೀವು ಒಂದು ಐದು ಹತ್ತು ಸೆಕೆಂಡು ಚಾನಲ್ ನೇಮ್ ಆ್ಯಂಡ್ ಸಬ್ಸ್ಕ್ರೈಬ್ ಬೆಲ್ ಬಟನನ್ನು ಪ್ರಸ್ತಾಪ ಮಾಡೋದ್ರಿಂದ ನೀವು ಹೆಚ್ಚು ಹುಡುಗರಿಗೆ ಯುವಕರಿಗೆ ಅಸ್ ಹತ್ತಿರ ಆಗೋದಕ್ಕೆ ಅನುಕೂಲ ಆಗುತ್ತೆ ದೆನ್ ಬರೋಣ ಮಿತ್ರರೇ ಈ ವಿಡಿಯೋಗಳನ್ನೇ ಜೀವನನಾ ಅಂತ ಅನ್ಸ್ಕೊತೀವಿ ನೋ ನಾನು ಕೆಲವೊಂದು ವಿಡಿಯೋಗಳು ಒಂದು ನಿಮಿಷದಲ್ಲಿ ಮಾಡಿದ್ದೀನಿ ಒನ್ ಮಿನಿಟ್ ಒನ್ ಮಿನಿಟಲ್ಲಿ ಮಾಡಿ ಏನು ಲಾಭ ಆಯಿತು ಅಂತಂದರೆ ಅದ್ರ ಕೆಳಗಡೆ ಡಿಸ್ಕ್ರಿಪ್ಷನ್ ಅಂತ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಅಟ್ಯಾಚ್ಮೆಂಟಲ್ಲಿ ಏನು ಡ್ರೈವ್ ಕಲಿಸಿದ್ದೀವಿ ಈಗ ಆ ಡ್ರೈವ್ನ ಲಿಂಕ್ ಅಲ್ಲೊಂದು ಪಿ ಡಿ ಎಫ್ ಇದೆ ಆ ಪಿ ಡಿ ಎಫ್ ಲಿಂಕನ್ನು ತಂದು ಕಾಪಿ ಮಾಡಲು ಪೇಸ್ಟ್ ಮಾಡಿದರೆ ಅಂದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾನು ಇಂಥ ವಿಚಾರದ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ ಬಟ್ ಇದನ್ನು ನೀವು ಫಸ್ಟ್ ಓದ್ಕೊಂಬರ್ಬೇಕು ಕೆಳಗಡೆ ನಾನೊಂದು ಇಪ್ಪತ್ತು ಪೇಜ್ನ ನೋಟ್ಸ್ ಅಟ್ಯಾಚ್ ಮಾಡಿದ್ದೀನಿ ಈ ನೋಟ್ಸ್ ಓದ್ಕೊಂಬನ್ನಿ ಮುಂದೆ ಕ್ಲಾಸ್ ಮಾಡ್ತೀನಿ ಅಂತ ನೀವು ಹೇಳಿದ್ರೆ ಅಂದರೆ ಆ ಮಕ್ಕಳು ಆ ವಿಡಿಯೋ ಒನ್ ಮಿನಿಟ್ ನೋಡಿಕೊಂಡು ದೆನ್ ಅವರು ಕೆಳಗಡೆ ಡಿಸ್ಕ್ರಿಪ್ಷನ್ ಟಚ್ ಮಾಡ್ತಾರೆ ಅಲ್ಲಿ ನೋಟ್ಸ್ ಡೌನ್ಲೋಡ್ ಆಗುತ್ತೆ ನೋಟ್ಸ್ ಓದಿ ರೆಡಿ ಆಗ್ತಾರೆ ಹೀಗಾಗಿ ನೋಟ್ಸ್ ಅಟ್ಯಾಚ್ಮೆಂಟ್ ಕೂಡ ಫೆಸಿಲಿಟಿ ಯೂಟ್ಯೂಬಲ್ಲಿದೆ ಇದನ್ನು ಬಳಸ್ಕೋಬೋದು ದೆನ್ ಯೂಟ್ಯೂಬನ್ನು ನಿರ್ವಹಿಸೋದೇಗೆ ಸರ್ ತುಂಬ ನೀವೆಲ್ಲ ಚಾನಲ್ಗಳು ಯು ಜಿಬಲ್ ಮಾಡಿದ್ದೀರ ಸಾಧನದಲ್ಲಿ ಮಾಡಿದ್ದೀರಾ ವೆರಿ ಫ್ಯಾನ್ಸಿಯಾಗಿದೆ ನೋಡ್ತಿದ್ದಂಗೆ ಒಳ್ಳೆ ಬ್ಯಾನರ್ ಕಾಣುತ್ತೆ ಒಳ್ಳೆ ತಮ್ನೈಲ್ಗಳು ಕಾಣ್ತವೆ ಇದೆಲ್ಲ ಜ್ಞಾನಿಧಿಯಲ್ಲಿ ಇಲ್ಲ ಯಾಕೆ ಜ್ಞಾನಿಧಿಯಲ್ಲಿ ಅಂಡರ್ ಪ್ರೋಗ್ರೆಸ್ ಇದು ಕಟ್ತಾ ಇದ್ದೀವಿ ಪರ್ ಡೇ ಒನ್ ಫಿಫ್ಟಿ ವಿಡಿಯೋಸ್ ಇದ್ದೀವಿ ಒನ್ ಟ್ವೆಂಟಿ ಏಟ್ ಜಿ ಬಿ ಗೂಗಲಿಂದ ಎಕ್ಸ್ಟೆನ್ಷನ್ ತೊಗೊಂಡು ಅಷ್ಟು ಇದ್ದ ವೀಡಿಯೋಗಳಿಗೆ ನಾನು ಅಪ್ಡೇಟ್ ಇಲ್ಲ ಬಟ್ ನಿಮಗೆ ಹೇಳೋದಾದರೆ ಪರ್ಸ್ನಲ್ ಚಾನಲ್ ಮೇಂಟೈನ್ ಮಾಡಬೇಕಾದ್ರೆ ವೈ ಟಿ ಸ್ಟುಡಿಯೋ ಅಂತ ಒಂದು ಆ್ಯಪ್ ಬರುತ್ತೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಅದು ಆ ಆ್ಯಪ್ ಇಲ್ಲಿ ಲೋಗೋ ಹಾಕಿದ್ದೀನಲ್ಲ ಈ ಥರ ಲೋಗೋ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ತಿದ್ದಂಗೆ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ ಅದರಲ್ಲಿ ನಿಮಗೆ ತಮ್ಮ ಹಾಕುವ ಅವಕಾಶ ಟೈಟಲ್ ಹಾಕುವ ಅವಕಾಶ ಡಿಸ್ಕ್ರಿಪ್ಷನ್ ಬರೆಯೋ ಅವಕಾಶ ಹ್ಯಾಶ್ ಟ್ಯಾಗ್ ಹ್ಯಾಶ್ ಟ್ಯಾಗ್ ಅಂತ ಅಂದರೆ ಈಗ ನಾವು ಹ್ಯಾಶ್ ಟ್ಯಾಗ್ ಭವ ಅಂತ ಕೊಟ್ಟರೆ ನ ವಿಜಯಿ ಭವ ಅನ್ನೋದು ಒಂದು ಐವತ್ತರವತ್ತು ಕಡೆ ನೀವು ಹ್ಯಾಶ್ ಟಾಗ್ ಅಂತ ಇಟ್ಕೊಳ್ಳಿ ಯಾರೇ ಬಂದು ಯೂಟ್ಯೂಬಲ್ಲಿ ವಿಜಯ್ ಭವ ಟೈಪ್ ಮಾಡಿದ್ರೆ ಸಾಕು ಕಮ್ ಇವತ್ತು ನಮ್ಮ ತುಂಬ ಪ್ರೊಫೆಸರ್ಗಳು ನಮ್ಮ ಡಿ ಸಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಜ್ಞಾನನಿಧಿಗೆ ಹೋಗಿ ಜ್ಞಾನಿಧಿ ಯೂಟ್ಯೂಬ್ಗೆ ಬರ್ತಾ ಇದ್ದೀರಾ ನೋ ನೀಡ್ ಆಫ್ ದಟ್ ಇವತ್ತು ಜ್ಞಾನನಿಧಿ ಹ್ಯೂಜ್ ಪಾಪ್ಯುಲರ್ ನೀವು ಯೂಟ್ಯೂಬಲ್ಲಿ ಬಂದು ಮೇಲ್ಗಡೆ ಜೆ ಎನ್ ಎ ಎನ್ ಎ ಎನ್ ಐ ಡಿ ಎಚ್ ಎ ಟೈಪ್ ಮಾಡಿದರೆ ಸಾಕು ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ ಸೊ ಹ್ಯಾಶ್ಟ್ಯಾಗ್ ಪುಟ್ ಮಾಡ್ತಾ ಹೋದರೆ ನೀವು ಮೋಸ್ಟ್ ಪಾಪ್ಯುಲರ್ ಆಗ್ತಾ ಬರುತ್ತೆ ನಿಮ್ಮ ಚಾನಲ್ ದೆನ್ ಬರೋಣ ಈ ತಮ್ನೈಲ್ ಮಾಡೋದು ಅಂದರೆ ಎದುರುಗಡೆ ಫ್ರಂಟ್ ಬ್ಯಾನರ್ ಚೆನ್ನಾಗಿ ಕಾಣ್ತಾ ಇರಬೇಕು ನಮ್ಮದು ಯಾವುದೋ ಆ್ಯಂಗಲಲ್ಲಿ ಹಿಂಗೆ ನಿಂತಿರೋದ್ರ ಬದಲು ಹಿಂಗೆ ನಿಂತಿರೋದು ಕಾಣಬೇಕು ಅಂದರೆ ಆ ಥರದ್ದೇ ತಮ್ನೈಲನ್ನು ನೀವು ಫೋಟೋ ಕ್ಲಿಕ್ ಮಾಡಿಕೊಂಡು ಅಲ್ಲಿಗೆ ತಂದು ಕೂರಿಸ್ಬೋದು ಮತ್ತು ಅಲ್ಲಿ ಟೈಟ್ಲು ಕೊಡ್ಬೋದು ಕನ್ನಡ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಪೊಲಿಟಿಕಲ್ ಸೈನ್ಸ್ ಕೆಮಿಸ್ಟ್ರಿ ಬಯಾಲಜಿ ಈ ಥರ ಎಲ್ಲ ಅದನ್ನು ಹೇಗೆ ಕೊಡ್ಬೋದು ಅಂತಂದರೆ ಒಂದು ಎರಡು ಸಣ್ಣ ಸಣ್ಣ ಆ್ಯಪ್ಗಳಿದೆ ಫೋಟೋ ಡೈರೆಕ್ಟರ್ ಅಂತ ಒಂದು ಆ್ಯಪ್ ಇದೆ ಫೋಟೋವನ್ನು ಸಿಕ್ಸ್ಟಿ ಟು ನೈನಲ್ಲಿ ನೀಟಾಗಿ ನೀವು ಬರೆಯೋದು ನಿಮ್ಮ ಮುಖ ತಂದು ಕೂರಿಸ್ಕೋಬೋದು ಪೋಸ್ಟರ್ ಮೇಕರ್ ಅಂತ ಆ್ಯಪ್ ಇದೆ ಇವೆರಡೂ ನಾವು ಹೆಚ್ಚು ಯೂಸ್ ಮಾಡೋದು ನೀವು ಇದನ್ನೇ ಬಳಸ್ಬೇಕಂತಿಲ್ಲ ಮೊರ್ ತುಂಬ ಇದೆ ಇದನ್ನು ಬಳಸ್ಕೊಂಡು ನೀವು ಪೋಸ್ಟರ್ ಮಾಡಿ ಬ್ಯೂಟಿಫುಲ್ ತಮ್ಮದೇಲನ್ನು ತಂದು ಕೂರಿಸೋ ಪ್ರಯತ್ನ ಮಾಡ್ಬೋದು ದೆನ್ ಯೂಟ್ಯೂಬ್ ಯೂಟ್ಯೂಬನ್ನು ಮನಿ ವಿಚಾರಕ್ಕೆ ಬರೋದಾದರೆ ಹಣ ಬರುತ್ತಾ ಬರುತ್ತೆ ಯೂಟ್ಯೂಬ್ನಲ್ಲಿ ಒಂದು ಸಾವಿರ ಚಂದದಾರರಬೇಕು ಎರಡೂವರೆ ಲಕ್ಷ ಮಿನಿಟ್ ಮೀನ್ಸ್ ನಾಲ್ಕು ಸಾವಿರ ಅವರ್ ನಿಮ್ಮ ಚಾನಲ್ ವೀಕ್ಷಣೆ ಆದ ನಂತರ ಅದು ಮಾನಿಟೈಜೇಷನ್ ಎಲಿಜಿಬಿಲಿಟಿ ಆಗುತ್ತೆ ಆಮೇಲೆ ಆನ್ ಕೊಟ್ಟರೆ ಅಡ್ವಟೈಸ್ ಪ್ಲೇ ಆಗೋ ಮೂಲಕ ಹಣ ಬರುತ್ತೆ ಹೇಗೆ ಮನಿ ಗ್ಯಾದರ್ ಮಾಡುತ್ತೆ ಏನು ಮಾಡುತ್ತೆ ಯೂಟ್ಯೂಬಲ್ಲಿ ತುಂಬ ಸೀಕ್ರೆಸಿ ಇದೆ ಬಟ್ ನಾವು ಎಂಪ್ಲಾಯೀಸ್ ಇದ್ದೀವಿ ನಮಗೇನಾದ್ರು ದುಡ್ಡು ಬಂದುಬಿಟ್ರೆ ಏನು ಮಾಡೋದು ಭಯ ಬೇಡ ನಿಮಗೆ ನಿಮಗೆ ಬಂದ ದುಡ್ಡನ್ನು ಕಾಲೇಜಿನಲ್ಲಿರುವ ಒಂದು ಡೆವಲಪ್ಮೆಂಟ್ ಕಮಿಟಿ ಕಮಿಟಿ ಕಾಂಟ್ರಿಬ್ಯೂಟ್ ಮಾಡಿದರೆ ಅಲ್ಲಿ ನ್ಯಾಕಲ್ಲಿ ಕೇಳ್ತಾರೆ ನ್ಯಾಕಲ್ಲಿ ಉತ್ಪಾದಕತೆ ಏನಿದೆ ಪ್ರಾಡಕ್ಟಿವಿಟಿ ಏನಿದೆ ನೀವೇನಿಲ್ಲಿ ಹಣ ಗಳಿಸುವ ಒಂದು ಮೆಕ್ಯಾನಿಸಮ್ ಮಾಡಿದ್ದೀರ ಅಂತ ಕಾಲಮ್ಸ್ಗಳಿದೆ ಅಂಥ ಟೈಮಲ್ಲಿ ನಮ್ಮ ಪ್ರೊಫೆಸರ್ ಒಂದು ಯೂಟ್ಯೂಬ್ ಚಾನಲಿಂದ ಎಷ್ಟು ಗೈನ್ ಮಾಡ್ತಾ ಇದ್ದಾರೆ ಅಲ್ಲಿ ನಿಮ್ಮದೇ ಅಲ್ಲ ನಿಮ್ಮ ಮಕ್ಕಳ ಸೆಮಿನಾರ್ಗಳು ಹಾಕಿ ತುಂಬ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕಿ ಅದು ಪಬ್ಲಿಷ್ ಹಿಟ್ ಆಯಿತು ಅಂದರೆ ಅದು ನ್ಯಾಕ್ನ ಪ್ರೊಡಕ್ಟಿವಿಟಿ ಕಾಲಮ್ಗೆ ಬರುತ್ತೆ ದೆನ್ ನಿಮ್ಮದೇ ಇಂಡಿವಿಜುವಲ್ ಟ್ರಸ್ಟ್ ಮೂಲಕ ಯು ಕ್ಯಾನ್ ಮ್ಯಾನೇಜ್ ಮನಿ ಆ ಮನಿ ವಿಚಾರದಲ್ಲಿ ಅದೆಲ್ಲ ಐ ಟಿ ಡಿ ಬಂದು ನಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಭಯ ಬೇಡ ಅದರ ಆಚೆಗೆ ಬಂದು ಹೇಳ್ತೀನಿ ಯೂಟ್ಯೂಬಿಂದ ನಾವು ಪಾಠ ಮಾಡಿ ಗಳಿಸ್ತೀವಿ ಅನ್ನೋದು ಅಷ್ಟೇನು ನಂಬಿಕೆ ಇಲ್ಲ ಯಾಕಂದರೆ ಮನಿ ಗಳಿಸ್ಬೇಕಂದ್ರೆ ಅದು ಎಂಟರ್ಟೈನ್ಮೆಂಟ್ ಫೀಲ್ಡ್ ಇದೆ ಮನ್ ಮನೋರಂಜನೆ ಆ್ಯಂಡ್ ದೆನ್ ಕ್ರೀಡೆ ಗೇಮ್ಸು ಈ ಥರದಲ್ಲಾಗತ್ತೆ ಟೀಚಿಂಗಲ್ಲಿ ಅಷ್ಟೊಂದು ಮನಿ ಯೂಟ್ಯೂಬಲ್ಲಿ ಇಲ್ಲ ಅಂತ ನನ್ನ ಭಾವನೆ ದೆನ್ ಡಾಟಾ ಸಾಕಾಗಲ್ಲ ಸರ್ ವೀಡಿಯೋ ಮಾಡ್ತೀವಿ ಅಪ್ಲೋಡ್ ಮಾಡೋಕ್ಕೆ ಡೇಟಾ ಸಾಕಾಗಲ್ಲ ನಮ್ಮ ಹತ್ರ ಒನ್ ಪಾಯಿಂಟ್ ಫೈವ್ ಜಿ ಬಿ ಇದೆ ಇದು ನಾನು ಅರ್ಲಿಯರ್ ನನಗೂ ಗೊತ್ತಾಗ್ತಿರ್ಲಿಲ್ಲ ನಂದು ಮೂರು ಜಿ ಬಿ ವಿಡಿಯೋ ಇರುತ್ತೆ ಒಂದೂವರೆ ಜಿ ಬಿ ಪ್ಯಾಕಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಡಿಷ್ನಲ್ ಡಾಟಾ ಪ್ಯಾಕ್ ಅಂತ ಇರುತ್ತೆ ನಲ್ವತ್ತೆಂಟು ರೂಪಾಯಿ ತೊಂಬತ್ತೆಂಟು ರೂಪಾಯಿ ಹಾಕ್ಕೊಂಡ್ರಿ ನೀವು ನೋಡಿ ಅದು ನಿಮ್ಮ ನಿಮ್ಮ ಸಿಮ್ಗೆ ಯಾವುದಿದೆ ಡಾಟಾ ಪ್ಯಾಕ್ ಅಂತ ಹೆಚ್ಚುವರಿ ಡಾಟಾ ಪ್ಯಾಕ್ ಬರುತ್ತೆ ಆ ಡಾಟಾ ಪ್ಯಾಕಲ್ಲಿ ಒಂದೇ ದಿನಕ್ಕೆ ನೀವು ಹದಿನೈದು ಇಪ್ಪತ್ತು ಜಿ ಬಿವರೆಗೂ ಅಪ್ಲೋಡ್ ಮಾಡ್ಬೋದು ಅಡಿಷ್ನಲ್ ಪ್ಯಾಕ್ ಹಾಕ್ಕೊಂಡು ನೀವು ವಿಡಿಯೋ ಅಪ್ಲೋಡ್ ಮಾಡೋ ಪ್ರಯತ್ನ ಮಾಡಿ ದೆನ್ ಎಚ್ಚರ ವಹಿಸಿ ಏನು ಅಂದರೆ ನೀವು ವಿಡಿಯೋ ಮಾಡ್ತೀರಾ ನಿಮ್ಮ ವಿಡಿಯೋನ ನಮ್ಮ ಜ್ಞಾನಿಧಿಗೆ ಕಳ್ಸ್ಕೊಡ್ತೀರ ಯೂಟ್ಯೂಬ್ ಚಾನಲ್ ಲಿಂಕ್ ಮೂಲಕ ಬಟ್ ನಾವಿಲ್ಲಿ ಪಬ್ಲಿಷ್ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ನಿಮ್ಮ ವಿಡಿಯೋ ಅಲ್ಲೆಲ್ಲೋ ಒಂದು ಕಾಲಮಲ್ಲಿ ಮೇಡ್ ಫಾರ್ ಕಿಡ್ಸ್ ಅಂತ ಎಂಟ್ರಿ ಆಗಿರುತ್ತೆ ಮಕ್ಕಳಿಗಾಗಿ ಮಾಡಿದ್ದು ಅಂತ ಮಕ್ಕಳಿಗಾಗಿ ಮಾಡಿದ್ದ ವಿಡಿಯೋನ ನಾವು ತಂದು ಇಲ್ಲಿ ಪ್ಲೇಲಿಸ್ಟಲ್ಲಿ ಲಿಸ್ಟಲ್ಲಿ ಸೇರ್ಸೋಕ್ಕೆ ಬರೋಲ್ಲ ಹೇಗೆ ಮಕ್ಕಳಿಗಾಗಿ ಮಾಡಿದ್ದ ವಿಡಿಯೋವನ್ನು ಎಡಿಟ್ ಮಾಡುವುದು ಅನ್ನೋದನ್ನು ಈ ಮುಂದಿನ ಕ್ಲಿಪ್ಪಲ್ಲಿ ನಾನು ತೋರಿಸ್ತೀನಿ ಹೇಗೆ ಈ ಕಾಲಮನ್ನು ಸರಿಪಡಿಸೋದು ಅಂತ ದೆನ್ ನಿಮ್ಮ ಬರಹಗಳೆಲ್ಲ ತುಂಬ ರೈಟರ್ಸ್ ಇದ್ದೀರ ನಮ್ಮ ಪ್ರೊಫೆಸರ್ಸ್ಗಳು ಆ ರೈಟಿಂಗ್ ಬರಹಗಳನ್ನು ಎಲ್ಲೆಲ್ಲೋ ಒಂದು ಕಡೆ ಇಡೋ ಬದಲು ಒಂದು ಬ್ಲಾಗ್ ಕ್ರಿಯೇಟ್ ಮಾಡ್ಕೋಬೋದು ನಮ್ಮಲ್ಲಿ ನಾರಾಯಣ್ ಪ್ರಸಾದ್ ಅಂತ ಒಬ್ಬ ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ಇದ್ದಾರೆ ಅವ್ರದ್ದು ತುಂಬ ವರ್ಷದಿಂದ ಬ್ಲಾಗ್ ನಡೆಸ್ತಾರೆ ಹಿ ಮೇಡ್ ತ್ರೀ ತೌಸಂಡ್ ಮೋರ್ ವಿಡಿಯೋಸ್ ಆ್ಯಂಡ್ ತರ್ಟಿ ಲ್ಯಾಕ್ ವ್ಯೂಸ್ ಯೂಟ್ಯೂಬ್ ಚಾನಲ್ ಇದೆ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ವ್ಯೂ ಆಗಿದೆ ಆ್ಯಂಡ್ ಬ್ಲಾಗ್ ಇದೆ ಬ್ಲಾಗನ್ನು ಸುಮಾರು ಲಕ್ಷಾಂತರ ಜನ ನೋಡ್ತಾರೆ ಅದು ಒಂದು ವೆಬ್ಸೈಟ್ ಥರ ಮ್ಯಾನೇಜ್ ಮಾಡ್ತಾರೆ ಅದಕ್ಕೇನು ದೊಡ್ಡ ನಾಲೆಡ್ಜ್ ಬೇಡ ನೀವೇನೋ ಕಾಪಿ ಮಾಡಿ ತಂದಲ್ಲಿ ಪೇಸ್ಟ್ ಮಾಡಿ ಪಬ್ಲಿಷ್ ಮಾಡಿದ್ರೆ ರೆಡಿ ನಿಮ್ಮದೊಂದು ಪೇಜ್ ಉಳ್ಕೊಳ್ಳುತ್ತೆ ಈ ಬ್ಲಾಗನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಏನೋ ನೀಡ್ ಇದ್ದರೆ ಸರ್ ನಾವು ಮಾಡೋ ಉತ್ಸಾಹ ಇದೆ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ಅದನ್ನು ಕೂಡ ನೆಕ್ಸ್ಟ್ ಗೈಡ್ ಮಾಡೋ ಪ್ರಯತ್ನ ಮಾಡ್ತೀನಿ ದೆನ್ ವಿಡಿಯೋ ಮೇಕಿಂಗ್ ಬಗ್ಗೆ ಸ್ವಲ್ಪ ಹಿಂದೆ ಹೇಳಿದ್ದೀನಿ ನಾನು ಇವತ್ತೊಂದೇ ಟ್ರಿಕ್ಸ್ ಹೇಳೋದಾದರೆ ಸಾಮಾನ್ಯ ರೀತಿ ಮೊಬೈಲ್ ಕ್ಯಾಮ್ರಾನೇ ಬಳಸ್ತೀರ ಮೊಬೈಲ್ ಇಟ್ಟು ಪಾಠ ಮಾಡ್ತೀರಾ ಓಕೆ ಇನ್ನೊಂದು ಎರಡು ಮೂರು ಐಡಿಯಾಲಜಿನ ನಮ್ಮ ಪ್ರೊಫೆಸರ್ಗಳು ನಮಗೆ ಕಲ್ಸ್ಕೊಟ್ರು ನಿಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಟಿವಿ ಇದೆ ಫಾರ್ಟಿ ಇಂಚ್ ಫಿಫ್ಟಿ ಇಂಚ್ ಟಿ ವಿ ಅದು ನಿಮ್ಮ ಸೆಟ್ ಟಾಪ್ ಬಾಕ್ಸಿಂದ ಕನೆಕ್ಟ್ ಆಗಿದೆ ಸೆಟ್ ಟಾಪ್ ಬಾಕ್ಸ್ ಏನು ಡಿಶ್ ಟಿ ವಿ ಕನೆಕ್ಟ್ ಬಾಕ್ಸ್ ಇದೆ ಅದು ಆ ಸೆಟ್ ಟಾಪ್ ಬಾಕ್ಸಿಂದ ಪಿನ್ ತೆಗೆದು ನಿಮ್ಮ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ಕೊಂಡ್ರೆ ಆಯಿತು ನಿಮ್ಮ ಲ್ಯಾಪ್ಟಾಪು ಟು ಡಿಸ್ಪ್ಲೇ ಅಲ್ಲಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲಿ ನಿಮ್ಮ ಟಿ ವಿನಲ್ಲಿ ಟಿ ವಿನಲ್ಲಿ ಕಾಣ್ತು ಅಂದರೆ ಅದು ಒಂದು ಪ್ರೊಜೆಕ್ಟರ್ ರೀತಿ ಹೆಲ್ಪ್ ಮಾಡುತ್ತೆ ತುಂಬ ಒಂದು ನೂರು ವೀಡಿಯೋಗಳು ನಮ್ಮ ಚಾನಲ್ಗೆ ಬಂದಿರೋದು ಮನೆಯಲ್ಲಿ ಈ ಥರ ನಮ್ಮ ಕೆಲವು ಮೇಡಮ್ಗಳು ಸರ್ಗಳು ಮಾಡಿದ್ರ ಪ್ರೌಡ್ ಆಫ್ ಯು ಯಾಕೆಂದರೆ ಎಷ್ಟು ಚೆನ್ನಾಗಿ ಐಡಿಯಾ ಮಾಡಿದ್ದೀರಲ್ಲ ಅಂತ ಮನೆಯಲ್ಲಿದ್ದ ಟಿ ವಿನ ಕನ್ವರ್ಟ್ ಇನ್ ಟು ಪ್ರೊಜೆಕ್ಟರ್ ವಿ ಆರ್ ಹ್ಯಾಪಿ ಅದು ಐಡಿಯಾ ನೀವು ಕೂಡ ಬಳಸ್ಕೊಬೋದು ಯಾಕಂದರೆ ನಮ್ಮ ಪ್ರೊಫೆಸರ್ಸ್ ಮನೇಲಿ ಮಿನಿಮಮ್ ತರ್ಟಿ ಫಾರ್ಟಿ ಇಂಚಸ್ ಟಿ ವಿ ಇರುತ್ತೆ ಟಿ ವಿ ಪಕ್ಕದಲ್ಲಿ ನೀವು ನಿಂತ್ಕೋತೀರ ಮುಂದ್ಗಡೆ ಒಂದು ಟೇಬಲ್ ಮೇಲೆ ಕುರ್ಚಿ ಇಟ್ಟು ಕ್ಯಾಮ್ರಾ ಇಡ್ತೀರ ಒಳ್ಳೆ ಬ್ಯೂಟಿಫುಲ್ ವೀಡಿಯೋ ಆಗುತ್ತೆ ಮಾಡ್ಬೋದು ಆ್ಯಂಡ್ ಬೆಳಕಿನ ವಿಚಾರದಲ್ಲಿ ಸ್ವಲ್ಪ ಗಮನವರಿಸಿ ಲೈಟ್ ನಿಮ್ಮ ಎದರಿಂದ ಬೀಳ್ತಾ ಇರಬೇಕು ಹಿಂದಿಂದ ಅಲ್ಲ ನಿಮ್ಮ ಮುಖಕ್ಕೆ ಲೈಟ್ ಬೀಳ್ತಾ ಇದ್ದರೆ ಚೆನ್ನಾಗಿ ಕಾಣೋದ ಯಾಕಂದರೆ ಸ್ಟುಡಿಯೋದಲ್ಲಿ ಲೈಟ್ ಬೀಳುತ್ತೆ ನಿಮಗೆಲ್ಲ ಸಲ ಎದುರುಗಡೆ ಲೈಟ್ ಬಿದ್ದರೆ ಇರಿಟೇಟ್ ಅನಿಸ್ತಾ ಇರುತ್ತೆ ರೀಡಿಂಗಿಗೆಲ್ಲ ಎದುರುಗಡೆಯಿಂದ ಲೈಟ್ ಬೀಳಬಾರ್ದು ಬಟ್ ಮೇಕಿಂಗ್ ಆಫ್ ವಿಡಿಯೋ ಎದುರುಗಡೆಯಿಂದ ಲೈಟ್ ಕಡೆ ಸ್ವಲ್ಪ ಗಮನ ಕೊಡಿ ನೆಕ್ಸ್ಟ್ ನಿಮ್ದೊಂದು ಎರಡು ಸಲಹೆ ಬೇಕು ಎಲ್ಲ ಅಧ್ಯಾಪಕ ಮಿತ್ರರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಜ್ಞಾನ ನಿಧಿ ನೀವು ಕಳಿಸ್ತಾ ಇದ್ದೀರಾ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಒಂದು ಯೂಸ್ ಪ್ಲಾಟ್ಫಾರ್ಮ್ ಆಗಿದೆ ಇಸ್ ರೈಟ್ ಆದರೆ ನಮ್ಮ ಸ್ಟೂಡೆಂಟ್ಸ್ಗಳ ಕಡೆಯಿಂದ ಒಂದು ಅಹವಾಲು ಬರ್ತಾ ಇದೆ ನಮಗೆ ಸರ್ಚಬಲ್ ಇಲ್ಲ ಇದು ಈಸಿಯಾಗಿ ಹುಡ್ಕೋಕ್ಕಾಗ್ತಾ ಇಲ್ಲ ಅಂತ ಹಾಗಾಗಿ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಯೂನಿವರ್ಸಿಟಿ ವೈಸ್ ಇದನ್ನು ಡಿವೈಡ್ ಮಾಡೋಣ ಅಂತ ಮೀನ್ಸ್ ಜ್ಞಾನ ನಿಧಿ ಆರ್ ಸಿ ಯು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಜ್ಞಾನ ನಿಧಿ ಬಿ ಸಿ ಯು ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿ ಈ ಥರ ಒಂದು ಹದಿನೈದು ಭಾಗ ಮಾಡಿದರೆ ಹದಿನೈದು ಚಾನಲ್ ನಾವಲ್ಲಿ ಪ್ಲೇ ಲಿಸ್ಟ್ಗೆ ಆ್ಯಡ್ ಮಾಡ್ಬೋದು ವಿತಿನ್ ತ್ರೀ ಫೋರ್ ಡೇಸಲ್ಲಿ ಈ ಕೆಲಸ ನಾವು ಮಾಡ್ಬೋದು ನಮ್ಮ ನನ್ನ ಹತ್ರ ಮತ್ತು ನನ್ನ ಬಳಿ ಇರೋ ಒಬ್ಬ ಇಂಜಿನಿಯರ್ ಇಬ್ಬರೇ ಇರೋದು ನಾವು ಕೆಲಸ ಮಾಡ್ತಾ ಇರೋದು ವಿ ಕ್ಯಾನ್ ಡೂ ದಟ್ ಮಾಡ್ಬೋದು ಅಥವಾ ಅಥವಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರಾಜೇಂದ್ರ ಚೆನ್ನಿ ಎಂಬ ಒಬ್ಬ ಪ್ರ ಇಂಗ್ಲೀಷ್ ಪ್ರೊಫೆಸರ್ ಪಾಠವನ್ನು ಫ್ರಮ್ ಬೀದರ್ ಟು ಮೈಸೂರು ಚಾಮರಾಜನಗರ್ವರೆಗೂ ಕೇಳ್ತಾ ಇದ್ದಾರೆ ನಾವು ಯೂನಿವರ್ಸಿಟಿವೈಸ್ ಅವ್ರನ್ನ ಕಾಂಪ್ರೆಸ್ ಮಾಡಿದ್ವಿ ಅಂದರೆ ಬೇರೆಯವ್ರಿಗೆ ಸಿಗಲ್ಲ ಹಾಗಾಗಿ ಪ್ಲ್ಯಾನ್ ಬಿ ಏನಿದೆ ಅಂತ ಅಂದರೆ ಲ್ಯಾಂಗ್ವೇಜ್ ಜ್ಞಾನಿಧಿ ಭಾಷಾ ಜ್ಞಾನ ನಿಧಿ ಆರ್ಟ್ಸ್ ಜ್ಞಾನ ನಿಧಿ ಸೈನ್ಸ್ ಅಂತ ಮಾಡೋದು ಜ್ಞಾನನಿಧಿ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಪೆಷಲೈಸ್ಡ್ ಜ್ಞಾನನಿಧಿ ಸ್ಪೆಷಲ್ ಅಂತ ಅಂದರೆ ಅದರೊಳಗೆ ಲಾ ಲೈಬ್ರರಿ ಸೈನ್ಸ್ ಎಜುಕೇಷನ್ ಈ ಥರ ಯೂನಿಕ್ ಅಲ್ಲಿ ಹಾಕ್ತೀವಿ ಈ ಥರ ಮಾಡಿದ್ರೆ ಒಂದು ಐದು ಚಾನಲ್ ಸಾಕು ಆವಾಗ ಒಬ್ಬ ಒಂದು ಪಾಠವನ್ನು ಡಿಫ್ರೆಂಟ್ ಡಿಫ್ರೆಂಟ್ ಉಪನ್ಯಾಸಕರಿಂದ ನಮ್ಮ ರಾಜ್ಯದ ಹುಡುಗರು ಪಡ್ಕೋಬೋದು ಈ ಥರ ಮಾಡೋದು ಬೆಟರ ವೈಸ್ ಮಾಡೋಣವಾ ಅಥವಾ ಸಬ್ಜೆಕ್ಟ್ ವೈಸ್ ಒಂದು ಐದಾರು ಚಾನಲ್ ಮಾಡೋದು ಬೆಟರ ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ವಿತಿನ್ ಒನ್ ಆರ್ ಟು ಡೇನಲ್ಲಿ ನಿಮ್ಮ ಡಿ ನಿಮ್ಮ ಕಾಮೆಂಟ್ಗಳನ್ನ ಕಾ ಕಲೆಕ್ಟ್ ಮಾಡ್ಕೊಂಡು ನಾನು ಮೆಜಾರಿಟಿ ಜನ ಏನು ಇಷ್ಟಪಟ್ಟಿದ್ದೀರ ಆ ಥರ ಇದನ್ನು ಬೈಫರ್ಟ್ಗೆಟ್ ಮಾಡ್ತೀವಿ ನಮ್ಮ ಸ್ಟೂಡೆಂಟ್ಗಳಿಗೆ ದಿ ಬೆಸ್ಟ್ ಕ್ವಾಲಿಟಿ ಇಂಡಿಯಾದಲ್ಲಿ ವಿಭಿನ್ನವಾಗಿ ಚಿಂತೆ ಮಾಡ್ತಾರಪ್ಪ ಕರ್ನಾಟಕದ ಪ್ರೊಫೆಸರ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಅಂತ ಭಾವನೆ ಹುಡ್ಸ್ಬೇಕು ವರ್ಲ್ಡ್ ಲೆವೆಲಲ್ಲಿ ಕರ್ನಾಟಕದ ಇ ಕಂಟೆಂಟ್ ಟೆಕ್ನಾಲಜಿ ಒಂದು ಮಾಡಲ್ ಆಗಬೇಕು ಅದೆಲ್ಲ ಶಕ್ತಿ ನಿಮ್ಮಲ್ಲಿದೆ ನಿಮ್ಗೆ ಏನು ಮಾರ್ಗದರ್ಶನ ಬೇಕೋ ನಾನಿದ್ದೀನಿ ನಮ್ಮ ಜೊತೆ ನಮ್ಮ ಟೀಮ್ ಇದೆ ವಿ ಸಪೋರ್ಟ್ ಯು ಆ್ಯಂಡ್ ದೆನ್ ಕೆನ್ ಐ ಎಕ್ಸ್ಪೆಕ್ಟ್ ಇಷ್ಟೆಲ್ಲ ಮೇಲೆ ಇವತ್ತಿಂದ ಇವತ್ತೇ ನೀವು ಆ್ಯಕ್ಟಿವ್ ಆಗ್ತೀರಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊತೀರಾ ಅದರ ಲಿಂಕ್ ಅಷ್ಟೇ ನಿಮಗೆ ಕಳ್ಸ್ಕೊಡ್ತೀರಾ ಇನ್ನು ಮುಂದೆ ನಿಮ್ಮ ವೀಡಿಯೋಗಳನ್ನು ಡ್ರೈವ್ಗೆ ಹಾಕಿ ಆ ಡ್ರೈವನ್ನ ಲಿಂಕನ್ನು ತೆಗೆದು ನಮ್ಮ ಡಿ ಸಿ ಹಬ್ಗೆ ಕಳಿಸ್ತಾ ಇದ್ರಲ್ಲ ಅದು ಸ್ಟಾಪ್ ಮಾಡ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಹಬ್ ಟೂಗೆ ಏನು ಕಳಿಸ್ತಾ ಇದ್ದೀರಿ ನಿಮ್ಮ ಯೂಟ್ಯೂಬ್ ಚಾನಲ್ ಲಿಂಕು ಎಲ್ಲರೂ ಆ ಕೆಲಸ ಮಾಡಿ ನಿಮ್ಮದು ಸ್ವಂತ ಯೂಟ್ಯೂಬ್ ಚಾನಲ್ ಇವತ್ತೇ ಕ್ರಿಯೇಟ್ ಆಗಲಿ ನಮ್ಮ ಇಲಾಖೆಯಲ್ಲಿ ಸುಮಾರು ಎಂಟೂವರೆ ಸಾವಿರಕ್ಕಿಂತ ಹೆಚ್ಚು ಆರು ಸಾವಿರದ ಎಂಟುನೂರು ಗೌರ್ಮೆಂಟ್ ಆ್ಯಂಡ್ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಏಡೆಡ್ ಇದೀರಾ ನಿಮ್ಮೆಲ್ಲರಿಂದ ಫಿಫ್ಟಿ ಪರ್ಸೆಂಟ್ ಅಂದ್ರೆ ನಾಲ್ಕು ಸಾವಿರ ಜನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಅದರ ಮೂಲಕ ಲಿಂಕ್ ಕಳಿಸ್ತಿರೋ ನಿರೀಕ್ಷೆಯಲ್ಲಿ ನಾನು ನಮ್ಮ ವೈಟ್ ಮಾಡ್ತಾ ಇರ್ತೀವಿ ಆ್ಯಂಡ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಅದನ್ನು ವಿತ್ ಸ್ಕ್ರೀನ್ ರೆಕಾರ್ಡಿಂಗ್ನೊಂದಿಗೆ ತೋರಿಸ್ತೀವಿ ನೋಡ್ಕೊಂಡು ಬನ್ನಿ ಧನ್ಯವಾದಗಳು ಸ್ನೇಹಿತರೆ ಯೂಟ್ಯೂಬ್ ಚಾನಲನ್ನು ಅನ್ನು ಕ್ರಿಯೇಟ್ ಮಾಡುವುದು ಹೇಗೆ ಮತ್ತು ಅಲ್ಲಿ ನಿಮ್ಮ ವೀಡಿಯೋಗಳನ್ನ ಅಳವಡಿಸುವುದು ಹೇಗೆ ಅಂತ ನೋಡ್ತಾ ಬರೋಣ ನಿಮ್ಮ ಗ್ಯಾಲರಿಯಲ್ಲಿ ಒಂದು ವಿಡಿಯೋವನ್ನು ಆಯ್ಕೆ ಮಾಡಬೇಕು ಗ್ಯಾಲರಿಯನ್ನು ಟಚ್ ಮಾಡ್ತೀರಾ ಅದರಲ್ಲಿ ನಿಮ್ಮ ವಿಡಿಯೋ ಇರೋ ಜಾಗವನ್ನು ಟಚ್ ಮಾಡ್ತೀರಾ ಆನಂತರ ನೀವು ಒಂದು ವಿಡಿಯೋವನ್ನು ಆಯ್ಕೆ ಮಾಡಿಕೊಳ್ತೀರಾ ಆಯ್ಕೆ ಮಾಡಿಕೊಂಡಾಗ ಕೆಳಭಾಗದಲ್ಲಿ ಕೆಲವೊಂದು ಮೊಬೈಲ್ ಮೇಲ್ಭಾಗದಲ್ಲಿ ಸೆಂಡ್ ಟು ಅನ್ನೋ ಆಪ್ಷನ್ ಇರುತ್ತೆ ಸೆಂಡ್ ಟು ಅಥವಾ ಶೇರ್ ಟು ಇದನ್ನು ಟಚ್ ಮಾಡಿದ ತಕ್ಷಣ ನಿಮಗೆ ಜಿಮೇಲ್ ಡ್ರೈವ್ ವಾಟ್ಸಪ್ ಯೂಟ್ಯೂಬ್ ಹೀಗೆ ಬರುತ್ತೆ ಯೂಟ್ಯೂಬನ್ನು ಆಯ್ಕೆ ಮಾಡ್ಕೊತೀರಾ ಯೂಟ್ಯೂಬನ್ನು ಆಯ್ಕೆ ಮಾಡಿಕೊಂಡ ತಕ್ಷಣ ನಿಮ್ಮ ಜಿಮೇಲ್ ಐ ಡಿಯೇ ಒಂದು ಯೂಟ್ಯೂಬ್ನ ಅಕೌಂಟಾಗಿ ಕನ್ವರ್ಟ್ ಆಗಿರುತ್ತೆ ಯಾಕಂದರೆ ಯಾವುದೇ ಆಂಡ್ರಾಯ್ಡ್ ಮೊಬೈಲ್ನ ನೀವು ಆಪ್ರೇಟ್ ಇದ್ದೀರಾ ಐಫೋನ್ ಆಪ್ರೇಟ್ ಮಾಡ್ತೀರಂದರೆ ಅದನ್ನೇ ಆಗಿ ಯೂಟ್ಯೂಬ್ ಅಕೌಂಟ್ ನೇಮ್ ಆಗಿ ತೆಗೆದುಕೊಳ್ಳುತ್ತೆ ಯೂಟ್ಯೂಬ್ ಈಗ ನೀವು ಟೈಟ್ಲನ್ನ ಟೈಪ್ ಮಾಡ್ತೀರಾ ನನ್ನ ವಿಷಯ ಪೊಲಿಟಿಕಲ್ ಸೈನ್ಸ್ ಪೊಲಿಟಿಕಲ್ ಸೈನ್ಸ್ ಎಂದು ಟೈಪ್ ಮಾಡ್ತೇನೆ ಹಾಗೆಯೇ ಡಿಸ್ಕ್ರಿಪ್ಷನ್ ಇಲ್ಲಿ ನೀವು ಆ ಆ ವಿಷಯದಲ್ಲಿ ಮಾಡಿರುವ ಹಲವಾರು ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಬೋದು ಇಲ್ಲಿ ಸುಮಾರು ಸಾ ಸಾವಿರಕ್ಕೂ ಅಧಿಕ ಅಕ್ಷರಗಳನ್ನು ಬರೆಯಲು ಅವಕಾಶ ಕೊಟ್ಟಿರ್ತಾರೆ ನಾವು ಅದನ್ನು ಟೈಪ್ ಮಾಡ್ತಾ ಹೋಗ್ತೀರಾ ಮಾಡಿದ ನಂತರ ನೆಕ್ಸ್ಟ್ ಆಪ್ಷನ್ ನೋಡಿ ಇಲ್ಲಿ ಹೇಗಿದೆ ಪಬ್ಲಿಕ್ ಅಂತ ಇದೆ ಅದರ ಮೇಲೆ ಟಚ್ ಮಾಡಿ ಮಾಡಿದ ತಕ್ಷಣ ಪಬ್ಲಿಕ್ ಅನ್ಲಿಸ್ಟ್ ಪ್ರೈವೇಟ್ ಎಂದು ಕಂಡುಬರುತ್ತದೆ ಪಬ್ಲಿಕ್ ಎಂದರೆ ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅದು ಸಾರ್ವಜನಿಕ ವೀಕ್ಷಣೆಗೆ ಲಭ್ಯವಿದೆ ಅಂತ ಅರ್ಥ ಅನ್ಲಿಸ್ಟನ್ನು ಆಯ್ಕೆ ಮಾಡಿದರೆ ಅದು ನೀವು ಈ ವಿಡಿಯೋನ ಯಾರಿಗೆ ಲಿಂಕ್ ಕಳಿಸ್ತೀರೋ ಆ ಲಿಂಕ್ ಇದ್ದವರು ಮಾತ್ರ ನೋಡಬಹುದು ಸಾರ್ವಜನಿಕವಾಗಿ ಈ ವಿಡಿಯೋ ಅಸೆಸ್ ಮಾಡಲು ಆಗುವುದಿಲ್ಲ ಬದಲಾಗಿ ನೀವು ಪ್ರೈವೇಟನ್ನು ಟಚ್ ಮಾಡಿದಿರಿ ಎಂದರೆ ಅದು ಖಾಸಗಿಯಾಗಿ ನಿಮಗೆ ಮಾತ್ರ ವೀಕ್ಷಣೆಗೆ ಲಭ್ಯವಿರುತ್ತದೆ ಈಗ ನಾವು ಈ ವಿಡಿಯೋವನ್ನು ಅನ್ಲಿಸ್ಟ್ ಮಾಡ್ತಾ ಇದ್ದೇನೆ ಅನ್ಲಿಸ್ಟ್ ಮಾಡಿದ ನಂತರ ನಾನು ಮೇಲ್ಭಾಗದಲ್ಲಿ ಬಲಭಾಗದಲ್ಲಿ ಅಪ್ಲೋಡ್ ಎಂಬ ಮಾರ್ಕ್ ಇದೆ ಅಪ್ಲೋಡನ್ನು ಟಚ್ ಮಾಡುತ್ತೇನೆ ಈಗ ನನ್ನ ವಿಡಿಯೋ ಅಪ್ಲೋಡ್ ಆಗಲಿಕ್ಕೆ ಆರಂಭವಾಗಿದೆ ಚಿಕ್ಕ ವೀಡಿಯೋ ಆದ್ದರಿಂದ ಇದು ಕೇವಲ ಎಪ್ ಒಂದು ನಿಮಿಷ ಒಂದೂವರೆ ನಿಮಿಷದಲ್ಲಿ ಅಪ್ಲೋಡ್ ಆಗುತ್ತೆ ಇದು ಲಾಂಗ್ ವಿಡಿಯೋ ಇದ್ದರೆ ಇದು ಸ್ವಲ್ಪ ಸಮಯದಲ್ಲಿ ಅಪ್ಲೋಡ್ ಆಗುತ್ತದೆ ನೀವು ಮೊಟ್ಟ ಮೊದಲ ವಿಡಿಯೋ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡುವಾಗ ಸಾಮಾನ್ಯವಾಗಿ ಒಂದೆರಡು ನಿಮಿಷದ ಸ್ಯಾಂಪಲ್ ಟೆಸ್ಟಿಂಗ್ ಮಾಡಬೇಕಾಗತ್ತೆ ಯಾಕೆಂದರೆ ಇಲ್ಲಿ ಮಧ್ಯದಲ್ಲಿ ಕೆಲವೊಮ್ಮೆ ವೆರಿಫೈ ಅಕೌಂಟ್ ಅಂತಲೂ ಕೇಳೋ ಸಾಧ್ಯತೆ ಇದೆ ಆ ವೆರಿಫೈ ಅಕೌಂಟ್ ಮಾಡಲು ನೀವು ದೊಡ್ಡ ವಿಡಿಯೋ ಹಾಕಿದಾಗ ತುಂಬ ಕಷ್ಟ ಆಗೋದರಿಂದ ಶಾರ್ಟ್ ವಿಡಿಯೋ ಇಸ್ ಬೆಟರ್ ಎಂದು ನಾನು ಅನ್ ಅಂದ್ಕೋತೀನಿ ಈ ವಿಡಿಯೋ ಇನ್ನೂ ಹದಿನೆಂಟು ಸೆಕೆಂಡ್ನಲ್ಲಿ ಅಪ್ಲೋಡ್ ಆಗ್ತಾಯಿದೆ ಆದ ನಂತರ ಚಾನಲ್ ರೆಡಿಯಾಗುವ ಸಾಧ್ಯತೆ ಇದೆ ಇಷ್ಟಕ್ಕೆ ನಿಮ್ಮ ಚಾನಲ್ ಸಿದ್ಧಗೊಳ್ತು ಇದು ಯೂಟ್ಯೂಬ್ ಅಕೌಂಟ್ ಕ್ರಿಯೇಟ್ ಆದ ಬಗೆ ಆ ನಂತರದಲ್ಲಿ ನೀವು ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ಬೋದು ನೀವು ಅಪ್ಲೋಡ್ ಆದ ಕೂಡಲೇ ನಮ್ಮದು ವೀಡಿಯೋ ಕಾಣ್ತಾ ಇಲ್ಲ ಅಂತ ಭಾವಿಸಬಾರ್ದು ಅಪ್ಲೋಡ್ ಆದ ನಂತರ ಯೂಟ್ಯೂಬಲ್ಲಿ ಕಾಪಿರೈಟ್ ಸ್ಕ್ಯಾನಿಂಗ್ ಇರುತ್ತೆ ಪೇಟೆಂಟ್ ಸ್ಕ್ಯಾನಿಂಗ್ ಇರತ್ತೆ ಆ ವೆರಿಫಿಕೇಷನ್ ಮುಗಿದ ನಂತರ ಅದನ್ನು ಪ್ರೊಸೆಸಿಂಗ್ ಅಂತ ಕರಿತೀವಿ ಆ ನಂತರ ನಿಮ್ಮ ವೀಡಿಯೋ ರೆಡಿ ಟು ವಾಚ್ ಅಂತ ಕಾಣುತ್ತೆ ಆ ನಂತರ ನೀವು ವಿಡಿಯೋವನ್ನು ವೀಕ್ಷಿಸಬಹುದಾಗಿದೆ ಸ್ನೇಹಿತರೆ ಈಗ ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋ ಯೂಟ್ಯೂಬ್ ಚಾನಲ್ ರೆಡಿ ಇದೆ ಇಲ್ಲಿಗೆ ನಮ್ಮ ಚಾನಲ್ ಕ್ರಿಯೇಟ್ ಆಯಿತು ನಮ್ಮದೊಂದು ವಿಡಿಯೋ ಅಪ್ಲೋಡ್ ಆಯಿತು ಅಂತ ಅರ್ಥ ಇದನ್ನು ನಾವು ಮುಂದುವರಿಸಿ ನಮ್ಮ ಚಾನಲನ್ನು ಸ್ವಲ್ಪ ಟ್ಯೂನ್ ಮಾಡೋಣ ಇಲ್ಲಿ ನೋಡಿ ಕಾಣ್ತಾ ಇದೆ ಡಿ ಸಿ ಹಬ್ ಅಂತ ಚಾನಲ್ ಕಾಣ್ತಾ ಇದೆ ಡಿ ಸಿ ಹಬ್ಗೆ ಬದಲಾಗಿ ಇದನ್ನು ಬೇರೆ ಥರ ಹೆಸರಿಸೋದು ಹೇಗೆ ಅಲ್ಲೇ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ ನೀವು ಅಥವಾ ನಿಮ್ಗೆ ವಾಪಸ್ ನಾನು ಹೋಮಿಂದ ತೋರಿಸ್ತೀನಿ ಈ ಮೇಲ್ಭಾಗದಲ್ಲಿ ನಿಮಗೆ ಚಾನಲ್ ಐಕಾನ್ ಕಾಣ್ತಾ ಇರತ್ತೆ ನಿಮ್ಮದೇನು ಡಿ ಪಿ ಹಾಕಿರ್ತೀರಾ ಅದು ಬಲಭಾಗದ ಮೇಲ್ಭಾಗದಲ್ಲಿ ಅದನ್ನು ಟಚ್ ಮಾಡ್ತೀರಾ ಟಚ್ ಮಾಡಿದ ಕೂಡಲೇ ನಿಮಗೆ ಯುವರ್ ಚಾನಲ್ ಅಂತ ಒಂದು ಆಪ್ಷನ್ ಬರುತ್ತೆ ಯುವರ್ ಚಾನಲನ್ನು ಟಚ್ ಮಾಡಿದ ಕೂಡಲೇ ನಿಮಗೆ ಹೋಮ್ ಪೇಜ್ಗೆ ಬರ್ತೀರಾ ಹೋಮ್ ಪೇಜ್ನಲ್ಲಿ ಒಂದು ಸೆಟ್ಟಿಂಗ್ಸ್ ಐಕಾನ್ ಕಾಣ್ತಾ ಇದೆ ಈ ಡಿ ಸಿ ಹಬ್ ಮುಂಭಾಗದಲ್ಲಿ ಒಂದು ಸೆಟ್ಟಿಂಗ್ಸ್ ಚಿತ್ರ ಕಾಣ್ತಾ ಇದೆಯಲ್ಲ ಆ ಸೆಟ್ಟಿಂಗನ್ನು ಟಚ್ ಮಾಡಿದ ತಕ್ಷಣ ನಿಮಗೆ ಮೇಲೆ ಐಕಾನನ್ನು ಚೇಂಜ್ ಮಾಡ್ಬೋದು ಬ್ಯಾನರ್ನ ಚೇಂಜ್ ಮಾಡ್ಬೋದು ಬ್ಯಾನರನ್ನು ಇಲ್ಲಿ ಚೇಂಜ್ ಮಾಡೋಕ್ಕೆ ಬರೋಲ್ಲ ಐಕಾನನ್ನು ಇಲ್ಲಿ ಚೇಂಜ್ ಮಾಡೋಕ್ಕೆ ಬರೋಲ್ಲ ಇದು ಲ್ಯಾಪಲ್ಲಿ ಚೇಂಜ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಡಿ ಸಿ ಹಬ್ ಅಂತ ನೇಮ್ ಇದೆ ಆ ಹಬ್ಬಿನ ಪಕ್ಕದಲ್ಲಿ ಒಂದು ಪೆನ್ಸಿಲ್ ಮಾರ್ಕ್ ಇದೆ ಅದನ್ನು ಟಚ್ ಮಾಡಿದರೆ ನೀವು ಎರಡು ಪದದ ನೇಮ್ ಇಟ್ಕೊಳ್ಳೇಬೇಕು ಈಗ ನಾನು ಡಿ ಸಿ ಇ ಅನ್ನೋದನ್ನು ಕೊಲಿಜಿಯೇಟ್ ಅಂತ ಮಾಡ್ತೀನಿ ಕೊಲಿಜಿಯೇಟ್ ಲಾಸ್ಟ್ ನೇಮ್ ಎರಡನೇ ಹೆಸರಿರಬೇಕು ಎಜುಕೇಷನ್ ಎಜುಕೇಷನ್ ಎಂದು ಟೈಪ್ ಮಾಡ್ತೀನಿ ಓಕೆ ಈಗ ನಮ್ಮ ಚಾನಲ್ನ ನೇಮ್ ಕೊಲಿಜಿಯೆಟ್ ಎಜುಕೇಷನ್ ಆಯಿತು ಈ ಟೈಮಲ್ಲಿ ವಾರ್ನಿಂಗ್ ಕೊಡುತ್ತೆ ನೀವು ತೊಂಬತ್ತು ದಿವಸದಲ್ಲಿ ಮೂರು ಬಾರಿ ಮಾತ್ರ ಬದಲಾಯಿಸುದೆಂದು ಹಾಗಾಗಿ ನೀವು ಹೆಸರನ್ನು ಮೊದಲೇ ನಿರ್ಧರಿಸಿರಬೇಕು ಪದೇ ಪದೇ ಹೆಸರು ಬದಲಾಯಿಸೋಕೆ ಹೋಗಬೇಡಿ ಇದರಿಂದ ಚಾನಲ್ ಒಂದು ನಿರ್ದಿಷ್ಟ ದಿಕ್ಕಿನ ಕಡೆಗೆ ಸಾಗೋದು ಕಷ್ಟ ಆಗುತ್ತೆ ಆ ನಂತರ ಡಿಸ್ಕ್ರಿಪ್ಷನ್ ಈ ಚಾನಲ್ಗೆ ಒಂದು ಕ್ಯೂಟಾದ ಒಂದು ಡಿಸ್ಕ್ರಿಪ್ಷನ್ ಒಂದು ಸಾವಿರ ಕ್ಯಾರೆಕ್ಟರ್ಗಳಲ್ಲಿ ಕೊಡ್ಬೋದು ನೀವು ಅಂದರೆ ಒಂದು ಸಾವಿರ ಅಕ್ಷರಗಳನ್ನು ಬಳಸ್ಬೋದು ಸ್ಪೇಸನ್ನು ಸೇರಿಕೊಂಡಂತೆ ನಿಮ್ಮ ಹೆಸರು ನಿಮ್ಮ ಕಾಲೇಜು ನಿಮ್ಮ ಕಾಲೇಜಿನ ವಿಳಾಸ ಕಾಂಟ್ಯಾಕ್ಟ್ ನಂಬರನ್ನು ದಯವಿಟ್ಟು ಕೊಡಬೇಡಿ ಯಾಕೆಂದರೆ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟರಿ ಅಂದರೆ ಅದು ನಿಮಗೆ ಸ್ವಲ್ಪ ಹುಡುಗರಿಂದ ಮುಂದೆ ಕಾಲ್ಗಳು ಜಾಸ್ತಿ ಆಗುತ್ತೆ ಪರ್ಸ್ನಲ್ ವರ್ಕ್ ಮಾಡೋದಕ್ಕಾಗಲ್ಲ ದಟ್ಸ್ ವೈ ಐ ಸಜೆಸ್ಟ್ ಕಾಂಟ್ಯಾಕ್ಟ್ ನಂಬರನ್ನು ಕೊಡಬೇಡಿ ನಿಮ್ಮ ಫೇಸ್ಬುಕ್ ಅಕೌಂಟು ಟ್ವಿಟರ್ ಅಕೌಂಟು ಈ ಥರ ಏನಾದರೂ ಇದ್ದರೆ ಲಿಂಕ್ ಮಾಡ್ಬೋದು ನೀವು ನೀವು ಆ ನಂತರ ಇಲ್ಲಿ ಡಿಸ್ಕ್ರಿಪ್ಷನ್ನ ಬರೆದ ನಂತರ ಓಕೆ ಡಿಸ್ಕ್ರಿಪ್ಷನ್ ಓಕೆ ಅಂತ ನೀವು ಕೊಟ್ಟರೆ ಓಕೆ ಓಕೆ ಕೊಡ್ತೀರಾ ಕೊಟ್ಟ ನಂತರ ಡಿಸ್ಕ್ರಿಪ್ಷನ್ ಈಸ್ ಆಲ್ಸೋ ರೆಡಿ ಇಲ್ಲಿ ನೀವು ವೆರಿ ಕೇರ್ಫುಲ್ ಪ್ರೈವೇಸಿ ಕ್ಯಾರೆಕ್ಟರ್ಸ್ ಇದೆ ನೋಡಿ ಅಲ್ಲಿ ಕೀಪ್ ಮೈ ಆಲ್ ಸಬ್ಸ್ಕ್ರಿಪ್ಷನ್ ಪ್ರೈವೇಟ್ ಇದನ್ನು ನೀವು ರೈಟ್ ಇದೆ ಇದು ಅಂದರೆ ಆನ್ ಇದೆ ಆನೇ ಇರಲಿ ಅದು ಯಾಕೆಂದರೆ ನೀವು ಯೂಟ್ಯೂಬಲ್ಲಿ ಯಾವುದಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಆದರೆ ಇರೋರಿಗೆಲ್ಲ ಕಾಣಿಸ್ತಾ ಇರುತ್ತೆ ನೀವು ಇದನ್ನು ಆಫ್ ಮಾಡಿದ್ರಿ ಅಂದರೆ ಆ್ಯಂಡ್ ಕೀಪ್ ಮೈ ಸೇವ್ಡ್ ಪ್ಲೇ ಲಿಸ್ಟ್ ಪ್ರೈವೇಟ್ ನಿಮ್ಮ ಪ್ಲೇ ಲಿಸ್ಟ್ ಕೂಡ ಪ್ರೈವೇಟ್ ಆಗಿರ್ಬೇಕು ಇದು ಆನ್ ಕೊಡಿ ಯಾವ ಕಾರಣಕ್ಕೂ ಇದು ಆಫ್ ಇರಬಾರ್ದು ಇದು ಹೀಗೆ ಮಾಡಿದರೆ ಆಫ್ ಇದು ಹೀಗೆ ಮಾಡಿದರೆ ಬ್ಲೂ ಇದ್ದರೆ ಆನ್ ಆನ್ ಪೊಸಿಷನ್ಲಿಟ್ಟಿದರೆ ನಿಮ್ಮ ಪ್ರೈವಸಿ ಹೆಚ್ಚಾಗಿ ಉಳ್ಕೊಳ್ಳುತ್ತೆ ಇಷ್ಟು ಮಾಡಿದ ನಂತರ ನಿಮ್ಮ ಚಾನಲ್ ಇಸ್ ರೆಡಿ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ ನಿಮ್ಮದು ಕ್ರಿಯೇಟ್ ಆಯಿತು ಆದರೆ ಯೂಟ್ಯೂಬ್ ಚಾನಲನ್ನು ನಿಯಂತ್ರಿಸುವ ಪ್ಯಾನಲ್ ಯೂಟ್ಯೂಬ್ನಲ್ಲಿ ಇರಲ್ಲ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಇದು ಯೂಟೂಬ್ ಕ್ರಿಯೇಟರ್ಗೆ ಸಪೋರ್ಟಿವ್ ಆಗಲಿ ಅಂತ ಗೂಗಲ್ನವರು ನಿರ್ಮಿಸಿದ ಆ್ಯಪ್ ಆಗಿರುತ್ತೆ ಪ್ಲೇಸ್ಟೋರನ್ನು ಟಚ್ ಮಾಡ್ತೀರಾ ಪ್ಲೇಸ್ಟೋರ್ನಲ್ಲಿ ವೈ ಟಿ ಸ್ಟುಡಿಯೋ ಎಂದು ಟೈಪ್ ಮಾಡ್ತೀರಾ ವೈ ಟಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಅರ್ಥ ಇಟ್ಸ್ ಅ ಕಂಟ್ರೋಲಿಂಗ್ ಆ್ಯಪ್ ವೈ ಟಿ ಸ್ಟುಡಿಯೋ ಎಂದು ಟೈಪ್ ಮಾಡಿದ ತಕ್ಷಣ ನಿಮಗೆ ಒಂದು ಸ್ಟಾರ್ ಶೇಪ್ಡು ಶಾರ್ಪ್ ಎಡ್ಸ್ ಇಲ್ಲದೆ ಇರುವಂಥ ಒಂದು ಲೋಗೋ ಕಾಣುತ್ತೆ ಅದನ್ನು ಇನ್ಸ್ಟಾಲ್ ಅಂತ ಆಪ್ಷನ್ ಕೊಡ್ತೀರ ಇನ್ಸ್ಟಾಲ್ ಅಂತ ಆಪ್ಷನ್ ಕೊಟ್ಟ ಕೂಡಲೇ ಆ ವೈ ಟಿ ಸ್ಟುಡಿಯೋ ಡೌನ್ಲೋಡ್ ಆಗುತ್ತೆ ನಿಮ್ಮ ಮೊಬೈಲ್ಗೆ ಇದನ್ನು ಓಪನ್ ಕೊಟ್ಟ ತಕ್ಷಣ ನಿಮಗೊಂದು ಆಶ್ಚರ್ಯ ಕಾಣುತ್ತೆ ಗೆಟ್ ಸ್ಟಾರ್ಟೆಡ್ ಓಕೆ ಎಲ್ಲ ಕೊಡ್ರಿ ನೋಡಿರಿ ನಿಮ್ಮ ಕ್ವಾಲಿಜಿಟ್ ಎಜುಕೇಷನ್ ಅಥವಾ ನಾವೇನು ಈಗ ತಾನೇ ಮಾಡಿದ್ವಿ ಅದು ಇಲ್ಲಿ ಆಲ್ರೆಡಿ ಬಂದಿರುತ್ತೆ ಡಿಫಾಲ್ಟ್ ಆಗಿ ಇಲ್ಲಿ ನಾವು ಈ ವಿಡಿಯೋಗಳನ್ನು ಕಂಟ್ರೋಲ್ ಮಾಡ್ಬೋದು ಹೇಗೆ ಕಂಟ್ರೋಲ್ ಮಾಡ್ಬೋದು ಆ ವೀಡಿಯೋ ಮೇಲೆ ಟಚ್ ಮಾಡ್ತೀರ ಟಚ್ ಮಾಡಿದ ನಂತರ ಮೇಲೆ ಪೆನ್ಸಿಲ್ ಮಾರ್ಕ್ ಬರುತ್ತದೆ ಪೆನ್ಸಿಲ್ ಮಾರ್ಕ್ ಮೇ ಎಡಿಟ್ ಅಂತ ಎಡಿಟ್ ಬಂದ ಕೂಡಲೇ ನಿಮಗೆ ತುಂಬ ಆಪ್ಷನ್ಗಳು ಬರ್ತವೆ ಈ ಚಿತ್ರದ ಮೇಲೆ ಆ ಚಿತ್ರದ ಮೇಲೆ ನಿಮಗೊಂದು ಪೆನ್ಸಿಲ್ ಮಾರ್ಕ್ ಕಾಣ್ತಾ ಇದೆ ಅದನ್ನು ಟಚ್ ಮಾಡಿದರೆ ತಂಬ್ ನೈಲ್ ಅಂತ ಕರಿತೀವಿ ಬ್ಯಾನರ್ ಏನು ಹಾಕ್ತೀವಲ್ಲ ದಟ್ ಇಸ್ ತಂಬ್ ನೈಲ್ ಅಂತ ಯೂಟ್ಯೂಬ್ನ ಭಾಷೆ ಆ ಭಾಷೆಯಲ್ಲಿ ಕಸ್ಟಮೈಸ್ಡ್ ನಿಮಗೆ ಯಾವುದು ಬೇಕು ಅದನ್ನು ತಂದು ಹಾಕ್ಬೋದು ಹಿಂದೆ ಪ್ರೀ ರೆಡಿ ಇರಬೇಕು ಇದು ಸಿಕ್ಸ್ಟೀನ್ ಇಷ್ಟು ನೈನ್ ರೇಷಾದಲ್ಲಿರುತ್ತೆ ಸೆಲೆಕ್ಟ್ ಮಾಡಿ ತಂದು ಕೂರಿಸ್ತೀವಿ ಅಲ್ಲಿಗೆ ಬ್ಯಾನರ್ ರೆಡಿ ಇದ್ರ ಮೇಲೆ ಬರೆದಿಲ್ಲ ನಾನು ಬರೀಬೇಕಾಗತ್ತೆ ಟೈಟಲ್ ಏನಾದರೂ ಚೇಂಜ್ ಮಾಡಿದ್ರೆ ಇಲ್ಲಿ ಮಾಡ್ಬೋದು ಡಿಸ್ಕ್ರಿಪ್ಷನ್ ಏನಾದರೂ ಚೇಂಜ್ ಮಾಡಿದ್ರೆ ಇಲ್ಲಿ ಮಾಡ್ಬೋದು ಹಾಗೆಯೇ ಇದ್ದಿದ್ದು ಪಬ್ಲಿಕ್ ಮಾಡ್ಬೋದು ಪ್ರೈವೇಟ್ ಮಾಡ್ಬೋದು ಓಕೆ ಶೆಡ್ಯೂಲ್ ಮಾಡ್ಬೋದು ಶೆಡ್ಯೂಲ್ ಅಂದರೆ ಇಷ್ಟು ಟೈಮ್ಗೆ ಕರೆಕ್ಟಾಗಿ ಈ ವಿಡಿಯೋ ಓಪನ್ ಆಗಬೇಕು ಅಂತ ನೀವು ಶೆಡ್ಯೂಲ್ ಮಾಡಿಟ್ಟರೆ ಆ ಟೈಮಿಗೆ ಸರಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಆಪ್ಷನ್ ಜಾಸ್ತಿ ಬಂತು ಪಬ್ಲಿಕ್ ಅನ್ಲಿಸ್ಟ್ ಪ್ರೈವೇಟ್ ಮತ್ತು ಶೆಡ್ಯೂಲ್ ಯಾವ ಟೈಮಿಗೆ ಶಾರ್ಪ್ ಐದು ಗಂಟೆಗೆ ಇಂಥ ವೀಡಿಯೋ ಬರುತ್ತೆ ಅಂತ ಹೇಗೆ ಅನೌನ್ಸ್ ಮಾಡ್ತಾರೆ ಅಂದರೆ ಇಲ್ಲಿ ಶೆಡ್ಯೂಲ್ ಮಾಡಿರ್ತಾರೆ ಶೆಡ್ಯೂಲ್ ಮಾಡಿಯೇ ಬಿಡ್ಬೋದು ಹಾಗೆ ಹ್ಯಾಶ್ ಟ್ಯಾಗ್ಗಳನ್ನು ಹಾಕ್ಬೋದು ಹ್ಯಾಶ್ ಟ್ಯಾಗ್ ಅಂದರೆ ನಿಮ್ಮ ಚಾನಲ್ ನೇಮನ್ನು ಟ್ಯಾಗ್ ಫಾರ್ ಎಕ್ಸಾಂಪಲ್ ನಾನು ಹ್ಯಾಶ್ ಟ್ಯಾಗ್ ಕೊಡೋದಾದರೆ ವಿಜಯೀ ಭವ ಅಂತ ಕೊಡ್ತೀನಿ ವಿಜಯೀ ಭವ ಅಂತ ನಾನು ಹ್ಯಾಶ್ ಟ್ಯಾಗ್ ಕೊಟ್ಟರೆ ಎಲ್ಲ ವೀಡಿಯೋಗಳಿಗೂ ನಾವು ವಿಜಯ್ ಭವ ಅಂತ ಎಷ್ಟು ಕೊಡ್ತೀವಿ ಆ ವೀಡಿಯೋ ಪ್ಲೇ ಆಗುವಾಗ ವಿಜಯ್ ಭವ ರಿಲೇಟೆಡ್ ಆದ ಬೇರೆ ವಿಡಿಯೋಗಳು ಅಲ್ಲಿ ಸುತ್ತಮುತ್ತ ಓಡಾಡ್ತಾ ಇರ್ತವೆ ಸುತ್ತಮುತ್ತ ಇರ್ತವೆ ಆ ವ್ಯೂವರ್ ಬೇರೆ ವ್ಯೂ ವೀಡಿಯೋಗಳ್ನ ವ್ಯೂ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಇದು ಹ್ಯಾಶ್ ಟ್ಯಾಗ್ ಮತ್ತು ಪ್ರಮೋಷನ್ಗೆ ಸಪೋರ್ಟ್ ಮಾಡುತ್ತೆ ದೆನ್ ನೀವು ಮೇಲೆ ಬನ್ನಿ ಟಾಪ್ ಟೆನ್ಗೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಇಲ್ಲಿ ನೀವು ಯಾವ ಉದ್ದೇಶಕ್ಕೆ ಮಾಡಿದ್ದೀರಾ ಆಟೋಮೊಬೈಲ್ ವೆಹಿಕಲ್ ಕಾಮಿಡಿ ಎಜುಕೇಷನ್ ನಮ್ಮ ನಿಮ್ಮ ವೀಡಿಯೋಗಳು ಸಾಮಾನ್ಯವಾಗಿ ಎಜುಕೇಷನ್ ಇರುತ್ತೆ ವಿ ಸೆಲೆಕ್ಟ್ ಎಜುಕೇಷನ್ ಲೈಸೆನ್ಸ್ ವಿಚಾರ ಟಚ್ ಮಾಡಬೇಡಿ ಬಟ್ ಆಡಿಯನ್ಸ್ ವಿಚಾರದಲ್ಲಿ ಟಚ್ ಮಾಡಲೇಬೇಕು ನಾಟ್ ಸೆಲೆಕ್ಟೆಡ್ ಇದ್ದರೆ ಓಕೆ ಎಸ್ ಇಟ್ ಈಸ್ ಮೇಡ್ ಫಾರ್ ಕಿಡ್ಸ್ ಇರಬಾರದು ಎಸ್ ಇಟ್ ಈಸ್ ಮೇಡ್ ಫಾರ್ ಕಿಡ್ಸ್ ಏನಾದರೂ ಇತ್ತು ಅಂದರೆ ನಿಮ್ಮ ವಿಡಿಯೋಗಳನ್ನು ಬೇರೆ ಯಾವುದೇ ಆ್ಯಪ್ನವರು ಪ್ಲೇಲಿಸ್ಟ್ಗೆ ಹಾಕಲು ಬರುವುದಿಲ್ಲ ನಮ್ದೆಲ್ಲ ಹುಡುಗರು ಯುವಕರಿಗೆ ಮಾಡ್ತಿರೋದ್ರಿಂದ ನಾವು ನಾಟ್ ಇಟ್ ಮೇಡ್ ಫಾರ್ ಕಿಡ್ಸ್ ಅಥವಾ ನಾಟ್ ಸೆಲೆಕ್ಟೆಡ್ ಚಾಯ್ಸ್ ಮಾಡೋದು ಒಳ್ಳೆಯದು ಇಷ್ಟು ಆದ ನಂತರ ನೀವು ಮೇಲ್ಗಡೆ ಸೇವ್ ಆಪ್ಷನ್ ಇದೆ ಅದರ ಕೆಳಗೆ ಕೆಲವು ಯೂಟ್ಯೂಬ್ನವ್ರು ನಮಗೆ ತುಂಬ ಪವರ್ ಕೊಟ್ಟಿದ್ದಾರೆ ಆ ಪವರ್ ನೋಡಿ ಕಾಮೆಂಟ್ ಅಲೋ ಕಾಮೆಂಟ್ ಅಂದರೆ ನಿಮ್ಮ ವಿಡಿಯೋಗೆ ಕಾಮೆಂಟ್ ಮಾಡ್ಬೋದು ಯಾರೋ ತುಂಬ ಕಿರಿಕಿರಿ ಕಾಮೆಂಟ್ ಮಾಡ್ತಾ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಂದರೆ ನೀವು ಅಲೋ ಕಾಮೆಂಟನ್ನು ಕ್ಯಾನ್ಸಲ್ ಮಾಡಿಬಿಟ್ರೆ ಆಯಿತು ಹೀಗೆ ಮಾಡಿಬಿಟ್ರೆ ನಿಮ್ಮ ವಿಡಿಯೋ ಕಾಮೆಂಟೇ ಬರೋದಿಲ್ಲ ಇದು ರೈಟ್ ಮಾರ್ಕ್ ಇದ್ದರೆ ಕಾಮೆಂಟ್ ಬರುತ್ತೆ ರೇಟಿಂಗ್ ಮಾಡೋದಕ್ಕೆ ಅಲೋ ಮಾಡ್ತೀವಿ ಅಲೋ ಮಾಡ್ದೇನೂ ಇರ್ಬೋದು ಇದಿಷ್ಟು ಈ ಥರ ಮಾಡಿದ ನಂತರ ನೀವು ಸೇವ್ ಅಂತ ಮೇಲ್ಭಾಗ ರೈಟ್ ಕಾರ್ನರಲ್ಲಿ ಕಂಡು ಬರುತ್ತೆ ಅದನ್ನು ಟಚ್ ಮಾಡಿದರೆ ನಿಮ್ಮ ವಿಡಿಯೋ ನೀವು ಏನು ಫಾರ್ಮೇಟ್ ಎಕ್ಸ್ಪೆಕ್ಟ್ ಇದ್ರಿ ಆ ಫಾರ್ಮೇಟಲ್ಲಿ ರೆಡಿ ಆಯಿತು ನಾವೀಗ ಮತ್ತೊಮ್ಮೆ ಯೂಟ್ಯೂಬಲ್ಲಿ ಹೋಗಿ ವೀಕ್ಷಣೆ ಮಾಡೋಣ ನಾವು ಯೂಟ್ಯೂಬಲ್ಲಿ ಹೇಗೆ ಕಾಣ್ತಾ ಇದೆ ನಮ್ಮ ಚಾನಲ್ನ ನಮ್ಮ ವಿಡಿಯೋ ಅಂಥೇಳಿ ಓಕೆ ಯುವರ್ ಚಾನಲ್ ಓಕೆ ವಿವಾಲ್ ಓಕೆ ಪೊಲಿಟಿಕಲ್ ಸೈನ್ಸ್ ನೋಡಿ ಬ್ಯಾನರ್ ಬಂದಿದೆ ಹೀಗೆ ಬ್ಯಾನರ್ ಟೈಟಲ್ ಇದೆಲ್ಲದನ್ನು ಆ್ಯಡ್ ಮಾಡೋದಕ್ಕೆ ವೈ ಟಿ ಸ್ಟುಡಿಯೋ ಅನ್ನೋ ಆ್ಯಪ್ ನಮಗೆ ಸಪೋರ್ಟ್ ಮಾಡುತ್ತೆ ಇದಿಷ್ಟು ನಿಮಗೆ ಬೇಸಿಕ್ಕಾದ ಇನ್ಫಾರ್ಮೇಷನ್ ಥ್ಯಾಂಕ್ಸ್ ಫಾರ್